ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ, ಒಂದು ಗಳಿಗೆ ನಿನದೇನು. ಅಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ, ಜಲ್ಲ ಜಲ್ಲ ನೀ ಒದರಮ್ಮ, ಜಲ್ಲ ಜಲ್ಲ ನೀ ಅಮ್ಮ, ನೀ ಬೆಲ್ಲ ದಾರದಿಯ ಬೆಳಗೇವು. ಏ ಮತ್ತ ತಿಮ್ಮ, ಯಾಕ್ಲ ಮುದುಕೊಂಡು ಮಲಗಿದ್ದೀಯಾ? ಏಲ್ಲ ಮೇಕೆ ಮದುವೆ ಬೇರೆ ಅತ್ತ ಬಂದ್ಬಿಡ್ತು. ಗೌಳ್ಳಿಗೆ ಹೋಗಿ ಆ ಗೌಡ್ರ ಮನೆ ಆದ್ಯಾಗಿ ಎಲ್ರಿಗೂ ಇಲ್ಲಿ ಕೊಟ್ಬಿಟ್ಟು ಹಂಗೆ ವ್ಯಾಪಾರ ಮಾಡ್ಕೊಂಡು ಬೇಗ ಬಂದ್ಬಿಡಿ ಅಂತೆ. ನೋಡಪ್ಪ ಮೇಕೆ ಮಗ. ಏ ತಿಮ್ಮಣ್ಣ, ಏ ಗೆಳೆ ತಿಮ್ಮ, ಹೇಳ ಮೇಕೆ. ಚಂದುಳ್ಳಿ ಚೆಲುವೆ ಆ ಮರಕ್ಕೆ ನೆನೆಸ್ಕೊಂಡು ಅಂಗೆ ಮಲಗಿದ್ದೀಯಾ? ಎಲ್ಲ ಎಲ್ಲ ಮೇಕೆ ಹೋಗವ, ಆ ಕೆಂಚಿನ ಕಟ್ಕೊಂಡು ಕಾಲ ಆಗ್ತಂಗೆ ಐತೆ. ಏನಂದೆ? ಏನಿಲ್ಲ. ಆ ಮರಕ್ಕಿನ ಚಿಕ್ಕನಿಂದ ಕಂಡಿದ್ದು ಕೇಳಿದ್ದು ಅಂತಲೇ ಅಲ್ವಾ ನೀನ್ ತಂದ್ಕೊಳಕ್ ನಾನು ಒಪ್ಕೊಂಡಿದ್ದು? ಮೇಕೆ ಎಲ್ಲ ಹೇಳ ಮೇಕೆ, ಎಲ್ಲ ಮೇಕೆ ದೊಡ್ಡ ಕಾಟ ಆಯ್ತು. ಪುಟ್ನಂಜಿ, ಏ ಪುಟ್ನಂಜಿ, ಎಲ್ಲೋಗವನೇ ನಿನ್ ಗಂಡ, ಕಾಡ್ ಹೋಗಿ ನಾಲ್ಕ್ ಗಾಡಿ ಸೌದಿ ಸೀಳ್ಕೆಂಬ ಮದುವೆಗೆ ಅಂತ ಹೇಳಿದ್ದೆ. ಹೋಗವನು ಇಲ್ವೋ ಹೆಂಗೆ? ಈಗ ಕಣವು ಒಂಟಿವ್ ನೀನು ಹೇಳ ಮೇಕೆ. ನಾಲ್ಕ್ ಗಾಡಿ ಸೌದನ ಮತ್ತಿನಲ್ ಕಡೆ ಕಾಯ್ತದ? ಒಟ್ಟ ನನ್ನ ಮಗನೇ ಕೊಡ್ಲಿ ತಕೊಂಡೋಗೋ. ಹಂಗೆ ಆಗ್ಲಿ ಕಣವು, ನಾನ್ ಬರ್ತೀನಿ ಕಣವು. ಬರ್ತೀನಿ ಕಣವು. ಮಗ ಬೇಗ ಬಂದ್ಬಿಡು. ಆಗ್ಲಿ ಕಣವು. ಏನು ಒತ್ತಾರೆ ಎಲ್ಲ ಜಮಾಯಿಸ್ಕೊಂಡಿದ್ದೀರಿ? ಏನ್ ತಿಮ್ಮಣ್ಣ, ಮದುವೆ ಆಗೋ ಕೊಪ್ಪಿದ ಮ್ಯಾಕೆ ನಿನ್ ವರ್ಷನೇ ಬದಲಾದಂಗ್ ಕಾಣ್ತದೆ. ಮದುವೆ ಅಂದ ಮ್ಯಾಕೆ ಸಾರ್ ಕಣ್ಲ, ಮದುವೆನೆ ಬೇಡ ಅಂತಿದ್ದ ನಮ್ಮಂತರ ಸರಿಯಾದಕ್ಕಿನ ಹಿಡ್ದಿ.
ಇಡಿಲೇ ಇಲ್ಲ, ಆದ್ರೆ ಸುಡು ಮಾಡಿಬಿಟ್ಟ ನಮ್ ಗುರು. ನಾ ಬರ್ತೀನಿ. ಗೆಂಟೆ ತಿಮ್ಮ, ನಿಂಗ್ ಮದ್ವೆ ಗೊತ್ತಾಯ್ತಂತೆ? ಕಣ್ರವ, ಅದಕ್ಕೆ ಹೊಸಿದಿನ ಈ ಕಡೆ ಬರ್ನಿಕ್ಕಾಗ್ಲಿಲ್ಲ. ಸದ್ಯ ಅಂತೂ ಇಂತೂ ಹನುಮಂತರಾಯನಾಗಿದ್ದವನು ಈಗಲಾದ್ರೂ ಮಾಡ್ಕೊಳಕ್ ಒಪ್ಕೊಂಡೆಲ್ಲ ಬಿಡು. ಯಾವತ್ತಿಮ್ಮ ಹೆಣ್ಣು ಹೆಂಗವಳೆ? ಹ್ಞೂ, ಕೆಂಚಿಕ್ ಚೆನ್ನಾಗವಳೆ. ಉಳ್ಮಾವು ಅಂತ ನಮ್ಮ ಅವನ ಹಳೆ ಸಂಬಂಧ. ತಿಮ್ಮಣ್ಣ, ನಿನ್ನ ಹೆಂಡ್ರ ಹೆಸರೇನು? ಮರಂಕಿ ಅಂತ. ಮರಂಕಿ. ಇನ್ನೊಂದಪ್ಪ ಹೇಳು ತಿಮ್ಮಣ್ಣ. ಮರಂಕಿ. ಹುಡುಗರೆಲ್ಲ ಪ್ರಸಂಗ ಕೇಳಕ್ ಕುಂತವ್ರೆ. ಹೇಳತಿಮ್ಮ, ನಿನ್ ಪ್ರಸಂಗ ಹೇಳು. ತಿಮ್ಮಣ್ಣ ಹಾಡೇಳು ಬಾ. ತಿಮ್ಮಣ್ಣ ನೀವ್ ಹೇಳದ್ ಬೇಕಾತು. ನಿನ್ ವಾದ್ಯ ತಗೋ. ನೋಟದಾಗೆ ನಗೆಯ ಮೀಟಿ ಮೋಜಿನಾಗೆ ಎಲ್ಲೆಯ ದಾಟಿ ಮೋಡಿಯ ಮಾಡಿದೊಳ್ಳ ಪರಸಂಗ ಐತೆ ಪರಸಂಗ ಐತೆ. ಅಹಮ್ಮೋ ಹಾವ ತೋರಿದೊಳ್ಳ ಪರಸಂಗ ಐತೆ ಪರಸಂಗ ಐತೆ. ಬದುಕಿಗೆ ಹೊಸ ನೆಸರು ಅರಳೈತೆ
ಮನ್ಸ್ನಾಗೆ ಹೊಸ ಆಸೆ ಹೊಸ ಭಾಷೆ ಬೆಳೆದೈತೆ. ಕುಂತ್ರು ನಿಂತ್ರು ನನ್ನ ಚೆಲುವಿ ಚೆಲುವೆ ಕಾಡೈತೆ, ಮೈಯಾಗೆ ಸಂತೋಷದ ಮಲ್ಲಿಗೆ ಬಿರಿದೈತೆ, ಮೈಯಾಗೆ ಸಂತೋಷದ ಮಲ್ಲಿಗೆ ಬಿರಿದೈತೆ. ನೋಟದಾಗೆ ನಗೆಯ ಮೀಟಿ ಮೋಜಿನಾಗೆ ಎಲ್ಲೆಯ ದಾಟಿ, ಮೋಡಿಯ ಮಾಡಿದೊಳ್ಳ ಪರಸಂಗ ಐತೆ, ಪರಸಂಗ ಐತೆ, ಮೋಹಾವ ತೋರಿದೊಳ್ಳ ಪರಸಂಗ ಐತೆ, ಪರಸಂಗ ಐತೆ. ಪರಂಜಿ ಒಳದೈತೆ ಹಗಲಾಗೆ ಇರುಳಾಗೆ ಆ ನಿಲುವೆ ಸೆಳೆದೈತೆ, ಬಲವಾದ ಹಂಬಲಕ್ಕೆ ನಗೆ ಬಿಲ್ಲೆ ಮಿನುಗೈತೆ, ನನ್ನ ಹುಡುಗಿ ತನಿ ಬೆಡಗು ಮಿಂಚೂತಾ ಮೆರೆದೈತೆ, ನನ್ನ ಹುಡುಗಿ ತನಿ ಬೆಡಗು ಮಿಂಚೂತಾ ಮೆರೆದೈತೆ. ನೋಟದಾಗೆ ನಗೆಯ ಮೀಟಿ ಮೋಜಿನಾಗೆ ಎಲ್ಲೆಯ ದಾಟಿ, ಮೋಡಿಯ ಮಾಡಿದೊಳ್ಳ ಪರಸಂಗ ಐತೆ, ಪರಸಂಗ ಐತೆ, ಮೋಹವ ತೋರಿದೊಳ್ಳ ಪರಸಂಗ ಐತೆ, ಪರಸಂಗ ಐತೆ. ನೋಟದಾಗೆ ನಗೆಯ ಮೀಟಿ ಮೋಜಿನಾಗೆ ಎಲ್ಲೆಯ ದಾಟಿ, ಮೋಡಿಯ ಮಾಡಿದೊಳ್ಳ ಪರಸಂಗ ಐತೆ, ಪರಸಂಗ ಐತೆ, ಆಹ ಮೋಹಾವ ತೋರಿದೊಳ್ಳ ಪರಸಂಗ ಐತೆ, ಪರಸಂಗ ಐತೆ. ನನ್ ಮದ್ವೆ ಆಗೋಯ್ತಾ? ಇನ್ನು ಇಲ್ರ ಆಯ್ತದೆ, ಅದಕ್ಕೆ ನಿಮ್ಗೆಲ್ಲ ಇಳಿಯ ಕೊಟ್ಟೋಗವ ಅಂತ ಬಂದಿವ್ನಿ. ನಿನ್ ಮದ್ವೆ ಆಗೋ ಖುಷಿನಾಗೆ ನಮ್ಗೆಲ್ಲೇ ಮರ್ತು ಬಿಟ್ಟೆ. ಹಂಗೆಲ್ಲ ತಿಳ್ಕೊಬೇಡಿ ಕಣ್ರು ತಕಳಿ, ಅವ್ರ ಇವ್ರ ಮನೆ ತರಗೆಲೆ ಹಾಕಿ ನಾಳೆಗೆ ಎಲ್ಲ ಸೆಟ್ಕೊಂಡೋಗೈತೆ. ಅವೋ ನನ್ ಮದ್ವೆಗ್ ತಪ್ಪದೆ ಬರ್ಬೇಕು ನೀವು ಕಣ್ರವು. ಏನ್ ತಾತ ನಿನ್ ಮದ್ವೆ ಅಂತೆ? ಹ್ಞೂ ತಾತ, ಮದ್ವೆಗ್ ಮರೀದೆ ಬರ್ಬೇಕು. ಓ ಆಗ್ಲಿ ಆಗ್ಲಿ, ನಿನ್ ಹೆಸ್ರೇನು? ನಮ್ ತಿಬ್ಬಳು ಮದ್ವೆ ಕಾಗೆಗೂ ನರಿಗೂ ಆದಂಗ ಆಯ್ತ. ಬೆಂಕಿ ಕೂಡ ಮೋಟ್ ಬೀಡಿಗ್ ಬೆಂಕಿ ಹಾಕ್ಲೆ ಕಳಿಯ. ನಮ್ ತಿಮ್ಮಣ್ಣ ಹೆಂಗ್ ಮದ್ವೆ ಗಂಡ ಬಿಟ್ಟವನೆ, ಒಂದ್ ಕಟ್ ಬೀಡಿನ ಕೊಡ್ತಾನೆ. ಅದಕ್ಕೆ ತಿಬ್ಬಳು ನಂಗೆ ತಿಮ್ಮಣ್ಣ ತಿಮ್ಮಣ್ಣ ಬಿಕ್ನಾಸಿ ತಗ. ನಿನ್ನೆಲ್ರು ಬೋ ಪಸಂದ ಆಗವಳು ಅಂತ. ಹ್ಞೂ ಹಂಗಂತಾರೆ ಹೇಳು. ಏನ್ಲ ಅವಳ ಹೆಸರು? ಹೋಗ್ರಪ್ಪ ನಗ್ಸಾಕೆ ಮಾಡ. ಎಲ್ಲ ಮದುವೆಗ್ ಬಂದ್ಬಿಡ್ರಪ್ಪ, ಮದುವೆಗ್ ಬಂದ್ರೆ ಒಳ್ಳೆ ಊಟ, ಇಲ್ಲಿದ್ರೆ ಬರೇ ಬೂಂದಿ ಕಾಳು. ಗಾರೆ ಗುಂಜಿರೋದು ತಿಪ್ಪಣ್ಣ ಹೋಗೋದು ಬಾಜಾ ಬಜಾತ್ರಿ ಸಮೇತ ಜನರ ಕರ್ಕೊಂಡ್ ಬರೋದು.
ಅದೇನು ಇದು? ಇದು ಸೆಂಟು. ಸೆಂಟು ಇದೇನು? ಎಳ್ಳೆಳ್ ಸೀರೆ ಉಟ್ಕೊಂಡಿದ್ದೀಯ? ಇದು ಲಂಗ, ಸೀರೆ ಒಳಗೆ ಹಾಕೊಳ್ಳೋದು ಅಷ್ಟೇ ಅಲ್ಲ, ಇದು ಬಾಡಿ ರೌಕ್ಯ ಒಳಗೆ ಹಾಕೊಳ್ಳೋದು. ರೌಕ್ಯ ಒಳಕ್ ಹಾಕೊಳ್ಳೋದು ಬಾಡಿ, ಸೀರೆ ಒಳಕ್ ಹಾಕೊಳ್ಳೋದು ಲಂಗ ಅಲ್ಲ. ನಾ ಎಷ್ಟ್ ದಿನ ವ್ಯಾಪಾರ ಮಾಡ್ತೀನಿ, ಇದನ್ನೆಲ್ಲ ಯಾರು ಕೇಳನೇ ಇಲ್ವಲ್ಲ. ಮತ್ತೆ ಎರಡೆರಡು ಬಟ್ಟೆ ಉಟ್ಕೊಂಡ್ರೆ ಮೈ ಪಾರ ಆಗಕ್ಕಿಲ್ವಾ? ನೋಡು ನಂಗೆ ಇಷ್ಟು ಬಟ್ಟೆ ಹಾಕೊಂಡಿರದೆ ಹೆಂಗೊಂಥರ ಮುಜುಗರ ಆಯ್ತದೆ. ಒತ್ತಾರಕ್ಕೆ ಬೇಗ ಹೇಳ್ಬೇಕು ಮನ್ಗಾಡಿ, ಮತ್ತೆ ಗಾಡಿ ಕಟ್ಟಿಸ್ಬೇಕು. ಈಗ ಒಳ್ಳೆ ಫರ್ಮಾಯಿಸಿ ಎಣ್ಣೆ ಹೇಳ್ಕೊಂಬಂದೇನೆ ನೋಡು. ನೀನು ಇದೀಯ ದ್ರಾವೆ ಬಂದ್ರೆ ಸಿಗದೆ ಎಲ್ಲ ಹೋಯ್ತಾಳ ಅವಳು. ಮುತ್ತಿನ ಆರತಿ ಮಾಡಿ ಕಡಾರತಿ ಮುತ್ತೈಲೆ ಎಲ್ಲರೂ ಬೆಳಗೀರೆ, ರತ್ನದ ಆರತಿ ರಂಗಿನ ಆರತಿ ದಂಪತಿಗಳಿಗೆ ಬೆಳಗೀರೆ. ನಾರಿಯರೆಲ್ಲರೂ ನಮ್ಮೂರ ತಿಮ್ಮನಿಗೆ ಬಂಗಾರದ ಆರತಿ ಬೆಳಗೀರೆ, ಅಂದದ ಚಂದದ ಮುತ್ತು ಮರಂಗಿಗೆ ಮಂಗಳ ಆರತಿ ಬೆಳಗೀರೆ. ಹೊಸಲನ್ನು ದಾಟಮ್ಮ ಹೊಸ ಮನೆಯ ಸೇರಮ್ಮ, ಬಲಗಾಲ ಮುಂದಿತ್ತು ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನೋಡಮ್ಮಿ ನಮ್ಮ ಮರಕ್ಕೆ ಏನ್ ಚಂದ ಕೆಲಸ ಮಾಡ್ತಾ ಅವಳೆ. ಅತ್ತೆ ಅತ್ತೆ ನಾನು ಚಂದ ಕೆಲಸ ಮಾಡಕ್ಕಿಲ್ವಾ? ನೀನು ಚಂದಾಗ್ ಮಾಡ್ತೀನಿ ನಿಜ. ಅಜ್ಜಿ ಅಜ್ಜಿ ಚಿಕ್ಕವ ನನಗೆ ಹೊಸ ಬಟ್ಟೆ ಇಕ್ಕೋ, ತಾನ ಮಾಡು ಅದ್ ಮಾಡು ಇದ್ ಮಾಡು ಅಂತಳ ಅಜ್ಜಿ. ಅದಕ್ಕೆ ಅಲ್ವಾ ಬೀಟ ಪಟ್ ತಂದ್ಕೊಂಡಿರೋದು. ಏ ಕುಟಮಿ ಕುಟಮಿ ಕುಟ ಲೇ ಚನ್ನಿ, ಮರಂಕಿ ಅಲಂಕಾರ ನೋಡ್ಯಾ? ಲೇ ಸುಮ್ಕಿರೆ, ಊರಿಗೆ ಬಂದವಳು ನೀರಿಗೆ ಬರಲ್ವಾ? ಅಕ್ಕೋ ಅವಳೇ ಬರ್ತಾವಳೆ. Thank you.
ನಡಿಯೋದ್ ನೋಡ್ದ ನಡಿಯೋದ ಲೇ ಸುಮ್ಕಿರೆ ಬೇದಿಯಮ್ಮ ಬೋ ಇಷ್ಟಪಟ್ಟು ತಂದ್ಕೊಂಡವಳೆ ಏ ಒಸಿದಿನ ತಾಳು ಅವ್ರ ಅತ್ತೆ ಬೇದಿಯಮ್ಮಂಗೆ ಅವಳೆ ಬೇದಿ ಕುಡಿಸ್ತಾಳೆ ನಾ ಬತ್ತಿನ್ಕೊಂಡಮ್ಮ ನಮ್ಮ ಅತ್ತೆ ಕಾಯ್ತಿರ್ತಾರೆ ಎಂಗವಳೆ ಅಂತ ನೋಡ್ತಾ ಇವನೆ ನೋಡ್ತಾ ಇರು ಅಕ್ಕಿ ಬಹಳ ಚಂದಾಗೈತ ಸುಮ್ಕಿರ್ಲ ಲೇ ಇವಳು ತಾಟ ರುಚಿ ಕಂಡವಳೆ ಅಂತ ಯಾರು ಹೇಳ್ತಿದ್ರು ಕಡ್ಲ ಕಾಳ ನೀ ಒಸಿದಿನ ಪ್ಯಾಟೆಗಿದ್ಯಲ್ಲ ಆವಾಗ ತಿಮ್ಮ ಮದುವೆ ಆಗಿ ಇನ್ನ ಸಂಸಾರನೆ ಹೂಡಕ್ಕಿಲ್ಲ ಆಗ್ಲೇ ಶುರು ಮಾಡ್ದ ನಮ್ ಗುರು ಹೋಯ್ತಾ ಅವಳೆ ನೋಡ್ರಲ್ಲಿ ತಲೆ ಮಾಂಸ ಅಂದ್ರೆ ಬಹು ಇಷ್ಟ ಕಣವು ಮನಸೊಳೆ ಮಗನೆ ಒಬ್ಬಳು ನಾಲ್ಕು ತಲೆ ನೀನೆ ತಿನ್ನುವೆ ಕೇತಾಗ್ಲಾ ಅಲ್ಲ ಕಣಂದ್ರೆ ತಿಮ್ಮ ನಮ್ಮನ್ನ ಆಪಾಟಿ ಹಚ್ಕೊಂಡ್ಬಿಟ್ಟವನೆ ಗೌಡ್ರು ಮಕ್ಕಳು ಮದ್ವೆಗೂ ಬರ್ನಿಲ್ಲ ಬೀಗ್ರ ಊಟಕ್ಕಾದ್ರೂ ಬರ್ಲಿ ಅಂತ ನಮ್ ಪೆದ್ದನ್ ಸಂಗಾತ ಹೇಳ್ಕೊಳ್ಸವನೆ ತಿಮ್ಮ ಏನೋ ಸಂತೋಷ ಕೇಳ್ಕೊಳ್ಸವನೆ ಹಂಗಂತ ನಾವೆಲ್ಲ ಹೋಗ್ಬಿಡೋದ ಅದು ಅಲ್ದೆ ಈ ಬೀಗ್ರ ಊಟ ಅಂದ್ರೆ ಆ ನನ್ನ ಮಕ್ಕಳು ತಿನ್ನೋದೇನು ಕುಡಿಯೋದೇನು ಈಟೊತ್ತಿಗೆ ತಿಂದು ಕುಡಿದು ತೇಗಿ ಬಿದ್ಕೊಂಡಿರ್ತಾರೆ ಅಪ್ಪ ತಿಮ್ಮಣ್ಣನ ಮನಿಕೊಂಡಿರ್ತಾನಪ್ಪ ಹ್ಮ್ಕೊಣಪ್ಪ ನೀನು ಹೋಗು ಮಳಕ್ ಹೋಗಪ್ಪ ಹೋಗ್ ಬಾವ ಮನಿಕೊಳ್ಳೋಣ Thank you.
ಬಾ ಬಾ ಬಾ, ರಾತ್ರಿ ಬೀಗ್ರೂಟ ಹೆಂಗಿತ್ತು? ನಿದ್ದೆ ಇದೆ ಚೆಂದಾಗ್ ಬಂತಾ? ಹೆಂಗೆ ನೋಡ್ದೆ ಕಣ ಮಗ, ಒಳ್ಳೆ ಹಸಿಗೂಸಿನಂತ ಪ್ರಾಣಿ, ಅವ್ ನೋಡ್ಕೊಳ್ಳೋ ಬಾರ ಎಲ್ಲ ನಿಂದೆ ಕಣವ. ಯಾಕೆ ನಾ ಹೇಳಿ ಗೆಪ್ತ ಆಯ್ತು ಹೆಂಗೆ? ಓ ಮರ್ತೇ ಬಿಟ್ಟಿದೆ ಕಣವ, ನಾನ್ ಇವತ್ತೇ ಗಾಡಿ ಕಟ್ಟಿಸ್ಬಿಡ್ತೀನಿ, ಹೊಲ್ದಾಗ ಬೋ ಕೆಲ್ಸ ಆಯ್ತ ನಿಂಗೆ. ಗೆಂಡೆತಿಮ್ಮ ಬರ್ದೆ ಏಟ್ ಪರದಾಟ ಆಗೋಯ್ತು ನೋಡಿ ಎರಡ್ಕೆಗೆ. ಅವನ್ಗೇನ್ ಮದ್ವೆ ಸಿರಿ, ಇವತ್ತಲ್ಲ ನಾಳೆ ಬರ್ತಾನ್ ಬಿಡು. ನೋಡಿ, ಯಾರ್ದಾದ್ರೂ ಸೌದೆ ಗಾಡಿ ಮೈಸೂರ್ಗ್ ಹೋದ್ರೆ ಒಸಿ ಎಲಡ್ಕೆನಾದ್ರೂ ತರ್ಸಿ, ತಿಮ್ಮ ಬರೋದ್ ಯಾವ ಕಾಲಕ್ಕೋ ಏನು. ಈ ಒಳ್ಳೆ ಹೇಳ್ದೆ ಕಣಮಿ, ಊರೆಲ್ಲ ಹೈಲಗೋ ಅಂತ ಬಿತ್ತಕ್ ಶುರು ಮಾಡವ್ರೆ, ಈಗ ಯಾರು ಸೌದೆ ಗಾಡಿ ಕಟ್ಟಾರು? ಅಂಬರದಾಗೆ ನೇಸರ್ ನಗುತ್ತಾನೆ, ತೇರಾ ಏರಿ ಅಂಬರದಾಗೆ ನೇಸರ್ ನಗುತ್ತಾನೆ. ಮರಗಿಡ ತೂಗ್ಯಾವೇ ಹಕ್ಕಿ ಹಾಡ್ಯಾವೇ, ಮರಗಿಡ ತೂಗ್ಯಾವೇ ಹಕ್ಕಿ ಹಾಡ್ಯಾವೇ. ಬೀರ್ಯಾವೇ ಚೆಲುವ ಬೀರ್ಯಾವೇ, ಬಾ ನೋಡಿ ನಲಿಯೋಣ ತಮ್ಮ, ತೇರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ತೇರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ. ಮರಗಿಡ ತೂಗ್ಯಾವೇ ಹಕ್ಕಿ ಹಾಡ್ಯಾವೇ, ಮರಗಿಡ ತೂಗ್ಯಾವೇ ಚಿಲಿಪಿಲಿ ಹಕ್ಕಿ ಹಾಡ್ಯಾವೇ. ತೇರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ಮರಗಿಡ ತೂಗ್ಯಾವೇ ಹಕ್ಕಿ ಹಾಡ್ಯಾವೇ, ಮರಗಿಡ ತೂಗ್ಯಾವೇ ಹಕ್ಕಿ ಹಾಡ್ಯಾವೇ. ಮಾವು ಬೇವು ತಾಳೆ ತೆಂಗು ಲಾಲಿ ಕಾಡ್ಯಾವೇ, ತೇರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ, ತೇರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ. ಮರಗಿಡ ತೂಗ್ಯಾವೇ ಹಕ್ಕಿ ಹಾಡ್ಯಾವೇ, ಮರಗಿಡ ತೂಗ್ಯಾವೇ ಹಕ್ಕಿ ಹಾಡ್ಯಾವೇ. ಚುಮಾರೆ ಓದು ಮಾಡ್ದೇನೆ, ಆ ಸೂರ್ಯ ಒಂದೇ ಬೆಳಕ ನಮಗೆ ನೀಡ್ಯಾನೆ, ಹಾ ಗಾಳಿ ನೀರು ಎಲ್ಲ ಕೊಟ್ಟು ಜಗವ ನಡೆಸ್ಯಾನೆ, ಆ ಸಿರಿಯ ಹಂಚಿಕೊಂಡರೆ ಬಾಳು ಸವಿಜೇನೆ.
ಕಳೆದು ಸ್ನೇಹ ಕಳೆದು ನಗ್ತಾ ನಗ್ತಾ ನಾವು ನೀವು ಸವಿಯುವ ಸುಖ ಬಂದೇ ತೇರ ಏರಿ ಅಂಬರದಾಗೆ ನೇಸರು ನಗುತ್ತಾನೆ ತೇರ ಏರಿ ಅಂಬರದಾಗೆ ನೇಸರು ನಗುತ್ತಾನೆ ಮರಗಿಡ ತೂಗ್ಯಾವೇ ಹಕ್ಕಿ ಹಾಡ್ಯಾವೇ ಮರಗಿಡ ತೂಗ್ಯಾವೇ ಚಿಲಿ ಪಿಲಿ ಹಕ್ಕಿ ಹಾಡ್ಯಾವೇ ಬೀರ್ಯಾವೇ ಚೆಲುವ ಬೀರ್ಯಾವೇ ಇದು ಗಮಂಡನ ವಾಸನೆ ಕಾಣುತ್ತೆ ಪೇಟೆ ಹೆಣ್ಮಕ್ಳು ಹಾಕೊಳ್ಳೋದು ಬಸಿ ಹಾಕೊಳ್ಳಕ್ಕಿಲ್ಲ ಪುಟ್ಟಿ ನೋಡತ್ತೆ ಏಟ್ ಗಮ್ ಅಂತದೆ ಅಯ್ಯೋ ಮೂದೇವಿ ಗಮಂದಣ್ಣೆ ಅಂತ ಗಮಂದಣ್ಣೆ ನಮ್ಮ ಹಳ್ಳಿ ಕೈಯಣ್ಣೆ ಹಚ್ಕೊಂಡ್ರೆ ಕಣ್ಣು ತಲೆ ಎಲ್ಲ ತಂಪಾಗಿರ್ತೈತೆ ಹೋಗು ಇವೆಲ್ಲ ನಮ್ಗ್ಯಾಕೆ ಹೋಗಮೇ ಹೋಗು ಹಲೋ ಚಿಕ್ಕಪ್ಪ ಬರ್ತಾನೆ ನೀನು ತಕೊಂಡ ಹೋಗು ಬೇಗ ಬೇಗ ಏನಮ್ಮೆ ಈ ಪಾಟಿ ವಾಸ್ತೆ ಏನ್ ಅಂದಿ ಬಿಡಕ್ ಹೋಗಿದ್ದ ಹೆಂಗೆ ಅದೇ ಕಣ್ ಚಿಕ್ಕಪ್ಪ ಅದೇ ಅಂದ್ರೆ ಏನಮ್ಮೆ ಇದು ಗಮಂದಣ್ಣೆ ಪತ್ನಿ ಬೈಕ್ಲಲ್ಲ ಇದನ್ನೇ ಉಪಯೋಗಿಸೋದು ನೋಡಿ ಎಟ್ ಗಮ್ ಅಂತದೆ ಪಸಂದಾಗದೆ ಏಟ್ ಗಮ್ ಅಂತದೆ ಮತ್ತೆ ವ್ಯಾಪಾರ ದುಡ್ಡು ತಗ ಜೀವನ ಬೇಡಿಕೆ ಇಟ್ಕೊಳಕ್ಕೆ ನಾನಿಲ್ವಾ ಮಗ ವ್ಯಾಪಾರ ಮಾಡಿ ದುಡ್ದು ಬಂದಿದ್ದಿ ಬಿಸ್ ಬಿಸಿ ಎತ್ ಮಾಡೀನಿ ನುಂಗು ಪರಸಂಗ ಪರಸಂಗ
ಅಜ್ಜಿ ಅಜ್ಜಿ ನೋಡಜ್ಜಿ, ಏನಮ್ಮಿ ಬಟ್ಟೆ ತುಂಡು? ಯಾರ ಸೀರೆ ಅರ್ಧಾಕ್ತೆ? ಇದು ಟೇಪು, ಪತ್ನಿದಾಗೆ ಎಲ್ರು ಇದನ್ನೇ ಹಾಕೊಳ್ಳೋದು. ಮಾತೆ ತಂದ್ರೆ ಪಟ್ಟ ಪಟ್ಟ ಪಟ್ನ ಹೋಗಮ್ಮಿ, ತಂಗ್ಲಿಟ್ಕೊಂಡು ಹೋಗು. ಅದ್ಯಾಕಮ್ಮಿ ಅಂಗುಡ್ಚಿ ಹಟ್ಟಿಗೆ ಈಟೋ ಒಂದ್ ಗಲೀಜಿದ್ರೆ ರೋಗ ಪಾಗ ಬಂದ್ಬಿಡಕ್ಕಿಲ್ವಾ? ನಿಂದೊಳ್ಳೆ ಆಗ್ರು ಸುದ್ದ ಆಯ್ತಲ್ಲ. ಹೋಗಮ್ಮಿ, ಏನಾನು ಕೇಳಿ ನೋಡು. ಮಗ, ಮದ್ವೆ ಆದ್ಮ್ಯಾಕೆ ವ್ಯಾಪಾರ ಹಣ ಎಲ್ಲ ಕಮ್ಮಿ ಕೊಡ್ತಾ ಇದೀಯಾ? ಹಣನೆಲ್ಲ ಯಾವುದಕ್ಕೂ ಸುರಿಬೇಡ ಉಸಾರ್. ಹ್ಮ್ ಕಣಮ್ಮ, ಬತ್ತಿನೊತ್ತಾತು. ನಾ ಹೇಳಿರೋ ಸಾಮಾನೆಲ್ಲ ಗೆಪ್ತಿ ಐತೆ ತಾನೆ, ಮರೀದೆ ತಕೊಂಬನ್ನಿ. ಹ್ಮ್ ಕಡಮ್ಮಿ. ಹ್ಮ್ ಮಾಡ್ತೀನಿ ಮಾಡ್ತೀನಿ. ಮಾಮೂಲಿ ಸಾಮಾನ್ ಎಲ್ಲ ಹಾಕಿ ಬಂದ್ಬಿಡ್ತೀನಿ. ಕಾಫಿ ಕಾಫಿ ನೋಡಿ, ದೋಸೆ ದೋಸೆ ಅದಕ್ಕೆ ನೋಡಿ. ಏನ್ ಬೇಕು? ತಲೆ ನೆಟ್ಟಿಗದ ಹೇಗೆ ಏನ್ ಬೇಕಂತ ಮರೋದಿಂದ ಕೇಳಿದ್ರೆ ಅಂತ ಮಸಾಲ ದೋಸೆ ಎರಡು ಕಾಫಿ. ಬೆಣ್ಣೆ ಎರಡು, ಹಂಗೆ ನೀರು ಎರಡು ಎರಡು ಎರಡು. ಒಂದು ಬೆಣ್ಣೆ ಮಸಾಲೆ ತಗೊಂಡ್ ಬಾ. ಬೆಣ್ಣೆ ಮಸಾಲೆ ಇಲ್ಲ ಸರ್, ಕಾಲೇಜ್ ದೋಸೆ ಇದೆ.
ಎಂತ ಹೋಟ್ಲಿ ಅದು, ಎರಡು ಖಾಲಿ ದೋಸ್ತಾನ್ ಬಾ. ಆಗ್ಲಿ ಸರ್. ನಾಕಾಣಿ ಮೂರು ನಂಜನಗೂಡ್ ರಸ್ಬಾಳೆ, ನಾಕಾಣಿ ಮೂರು, ನಾಕಾಣಿ ಮೂರು ಬರ್ರಪ್ಪ ಬರ್ರೆ. ಎಷ್ಟಮ್ಮ? ನಾಕಾಣಿ ಮೂರು. ಒಂದ್ ಕೊಡಮ್ಮ. ಒಂದೇನಾ? ನಾಕಾಣೆ ಮೂರು, ನಾಕಾಣೆ ಮೂರು ನಂಜನಗೂಡ್ ರಸ್ಬಾಳೆ, ನಾಕಾಣೆ ಮೂರು ಬರ್ರಪ್ಪ ಬರ್ರಿ. ಬಾಪ ಬಾ. ಎಷ್ಟು ಕೊಡ್ಲಿ? ಏನಪ್ಪ ರೂಪಾಯಿ ಲೋಡ್ ಕೊಟ್ಬಿಟ್ಟು ಬಾ ಅಂತ್ಯಾ? ನನ್ನ ಮಗನೇ ಬಾ ಅಂತ ಕರಿತೀಯಲ್ಲ, ತಿರುಗಿ ಬಾ ಅಂತ ಕರಿತ್ಯಾ? ಗೌಡ್ರೆ, ನಾ ಕಳಿಸಿದ ಹುಡುಗನ ವಿಷಯ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಕರಿಗೌಡ್ರೆ, ಪಟ್ಟಣದ ಹುಡುಗ ಓದ್ದೋನು, ಮೇಲಾಗಿ ಭಾರಿ ಕುಳ, ಈ ಸಂಬಂಧ ಬೆಳೆಸಿದ್ರೆ ಓಸಂದಾಗಿರ್ತದೆ. ಹಂಗಾರೆ ಮುಂದಿನ ಬೇಸ್ತವರ ಗಂಡಿನ ಕಡೆಯವ್ರನ್ನ ಕರೆಸ್ಬಿಡಿ, ಹುಡುಗನೂ ನೋಡ್ದಂಗೆ ಆಯ್ತದೆ, ಮುಂದೆ ಶಿವ ಮಾಡ್ದಂಗೆ ಆಗ್ಲಿ. ಆಯ್ತು ಆಯ್ತು, ಹಂಗಾರೆ ನಾ ಬತ್ತೀನಿ. ಹಂಗೆ ಹೋಯ್ತವ್ರೆ, ಉಸಿ ಉಂಡ್ಬಿಟ್ಟು ಹೋಗ ಕೇಳಿ. ಬೇಡ ಕಂಡ್ರವ್ವ, ಊರ್ದೊತ್ತಿಗೆ ಪಡವಾರ ಹಳ್ಳಿಗೆ ಹೋಗ್ಬೇಕಾಗೈತೆ. ಮುಂದಿನ ಬೇಸ್ತವರ ಹೆಂಗಿದ್ರು ನಿಮ್ಮನೆಗೆ ಊಟ ಮಾಡಕ್ ಬರ್ಬೇಕಾಗೈತಲ್ಲ, ನಾ ಬತ್ತೀನಿ. ತಡೀರಿ, ನಂಗೆ ಒಸಿ ತ್ವಾಟದ ಕಡೆ ಕೆಲಸ ಐತೆ, ನಾ ಹೋಗಿದ್ ಬರ್ತೀನಿ. ಓ ಏನ್ ರವ ಬೋ ಖುಷಿಯಾಗಿರಂಗದೆ? ಅದೇ ನಮ್ ರತ್ನಿ ಗಂಡಿನ ಸಮಾಚಾರ. ಅದಾ? ಮಾತು ತಾಯಾತೋ ಅಣ್ಣಾತೋ? ಅಣ್ಣದಂಗೆ ಕಾಣ್ತದೆ. ದ್ಯಾವ್ರು ಒಳ್ಳೇದೇ ಮಾಡ್ದ ಬಿಡಿ, ರತ್ನವ್ವ ಯಾವ್ದೋ ಹಳ್ಳಿ ಮುಕ್ಕನ್ ಕಟ್ಕೊಂಡು ಮೂರೊತ್ತು ಇಟ್ಟಿನ ಮುದ್ದೆ ತಿರುವಂಗಿಲ್ಲ. ನಿಮ್ ಬಾಯಾರ ಹಂಗೆ ಆಯ್ತು. ಕಾರ್ಮ ಅದ್ ಏನ್ ಹೇಳಿ ನಂಜವ್ವ, ಎಲ್ಲೂ ಇಲ್ಲ ಅಂತ ಹೋಗಿ ಹೋಗಿ ಈ ಬಿದ್ರಾಳನ್ ಚದ್ರೆ ತಂದೆ. ಏನಾಯ್ತು ಬುಡಿ, ನಿಮ್ ಹಳೆ ಸಂಬಂಧ ತಾನೇ? ಅದು ಸರಿ ಅಲ್ಲ, ಅದೇನ್ ಮಾಟ ಮಾಡಿಸ್ಬಿಟ್ಟವಳು ಏನು? ಬಸವಣ್ಣನಂಗಿದ್ ನನ್ ಕಂದ ಒಳ್ಳೆ ಕೂತಿ ಕುಣ್ದಂಗ್ ಕುಣಿತಾ ಅವನೇ. ಇವಳು ನೋಡು, ಹೇಳು ಅಂದ್ರೆ ಹೇಳ್ತಾಳೆ, ಕುಂತ್ಕೊ ಅಂದ್ರೆ ಕುಂತ್ಕೊಂತಾಳೆ. ನಿನ್ ಮಗನಾದ್ರೂ ತಿಳ್ಕೋಬೇಕು, ಮೂರ್ ಕಾಸ್ ನೆಂಗ್ಸ್ಗೆ ಅಷ್ಟೊಂದ್ ಬೆಲೆ ಯಾಕೆ ಕೊಡ್ಬೇಕು? ನೋಡ್ದ ನಂಜವ್ವ, ಒಳ್ಳೆ ಚಿಟುಮುಳ್ಳ ಆರಿಸ್ದಂಗ ಆರಿಸ್ತಾವ್ಳೆ ಅವನ್ನ. ನಿಮ್ಮ ಮಟ್ಟಿಲಿ ಬೇರೆ ಏನು ಕೇಮೆ ಇಲ್ವಾ? ಮೂರ್ ದಿನವ ನಿನ್ ಸ್ವಾಸೆ ಮಾತ ಆಗಲ್ ಕೈ ಬಂದ್ ಬೇವಿನ ಕೈ ಸಾಕ್ಸಿ ಅಂತ ಅವ್ರನ್ನೇ ಕೇಳ್ತೀರಾ? ಹೇಳೇ ಭೋಸುಡಿ, ಈ ದೊಡ್ಡ ಮಾರಾಣಿ ನೋಡು, ನೀನ್ ಕೇಳ್ಕೊಂಡ್ ಬರ್ಬೇಕು ಹೋಗ್ಬೇಕು ಅಲ್ವಾ? ಸರಿ ಬಗುಳ್ಕೊಳ್ಳಿ, ನಾಯಿ ಬಗುಳ್ಕೊಂಡ್ರೆ ದೇವ್ರೋ ಕಳಾಯ್ತದ? ಅಯ್ಯೋ ನನ್ ಸೌತೆ ಮಗಳೆ, ನನ್ನೇ ನಾಯಿ ಅಂತೀಯ, ನೀನು ಬಾಯಿ ಹುಳು ಬಿಡ್ತವೆ. ನೋಡ್ದ ನಂಜವ್ವ, ಹೆಂಗೈತೆ? ಅಲ್ಲ ನಮ್ ಕಾಲ್ದಂಗೆ ನಮ್ ಅತ್ತೆಯರ್ ನಾವ್ ಹಿಂಗೆ ಬಾಯಿ ತೆರಿತಿದ್ವ ಬಿಡಿ, ಕಾಲ ಕೆಟ್ಟೈತು. ನಾ ಇನ್ ಬರ್ತೀನಿ. ತಡೆ, ಬಾಯಿ ಕೊಟ್ಟೆನ್. ತಿಬ್ಬಳು ತಿಬ್ಬಳು, ನಿದ್ದೆಡ್ರು ಎಂಗವಳೆ? ಎಂಗವಳೆ ಅಂದ್ರೆ, ಎಂಗವಳೆ ಅಂದ್ರೆ ಒಳ್ಳೆ ಗೊಂಬೆ ಗೊಂಬೆ ಎಂಗವಳೆ.
ಹಂಗ ಬಿದ್ರಾಳ್ ಚದ್ರಾಗಿಂತ. ಓ, ಆ ಬಿದ್ರಾಳ್ ಚದ್ರೇನಾ ನನ್ನ ನೆಂಡ್ರ ಮುಂದೆ ನೀವ್ ಉಳಿಸ್ಬೇಕು. ಒಂದಪ್ಪ ಲವ್ವರ್ಗೂ ಕರ್ಕೊಂಬ ತಿಬ್ಬಣು. ಅದೆಂಗಾಯ್ತದೆ ನನ್ನಂಗೆ ಕೊಳ್ಳು ಮುಳ್ಳು ದಾರಿಯಾಗೆಲ್ಲ ನಡೆಯಕ್ಕಾಯ್ತದ? ಯಾಕಾಗಿಲ್ಲ? ಯಾಕೆಂದ್ರೆ ಯಾಕೆಂದ್ರೆ ಅವಳು ಬಸಂದ ಎಲ್ಲಿ ಕವಿ ಕೆರೆಗೆ ಬಟ್ಟೆ ಹೋಗ್ಯಕ್ಕೆ ಒಳ್ಳೆ ಆರೋಗ್ಯ ಸಾವಾಸ ಆಯ್ತಲ್ಲ ನಿಂದು. ಮಾತಾಡಿದ್ರೆ ಬಡಿ ತಾನ ಅಂತೀಯಲ್ಲ, ಬೇರೆ ಏನು ಕೇಳ ನನಗೆ? ನಾ ಕಿಲಿನ್ ಆಗಿದ್ರೆ ನಿಮಗೇನ್ ಕಷ್ಟ? ಕಿಲಿನು 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 ಈಗ ಯಾವ ಪಿನಿಗೆ ಅವ್ರ ಮಾತಾ ನಾಕಾಳಿ ನಿಂದು ಒಳ್ಳೆ ಬಹುಮಾನ ಆಯ್ತಲ್ಲ ನನಗೆ. ಏಟ್ಕಿ ತಗೊಳೋದು ಒಳಗಮ್ಮಿ ಮರಂಕೆ. ಹ್ಮ್ ಬಾಯ್ಲಿ. ಏನ್ಲಾದು ನಾನಾಗ ನಿನ್ನ ಬಾಗ್ ಸತ್ತೋಬಿಟ್ನ ಹೊಟ್ಟಿ ಕಾಲಿಡ್ತಿದ್ದಂಗೆ ಅವ್ವ ಅಂತ ಬತ್ತಾ ಇದ್ದೆ. ಪಕ್ಕ ಗೆಂಟಿ ಬಂದ್ ಕಿವಿ ತಿರುಗಿಸ್ಬಿಟ್ಲು. ಅವ್ವಾನು ಇಲ್ಲ ಯಾರು ಇಲ್ಲ ಅಲ್ವಾ? ಏನಮ್ಮ ಏನಾಗೋಯ್ತು ಅಂತ ಈಗ ಸುಮ್ ಸುಮ್ಕೆನೆ? ಅದೇಗ ಏನು ಇಲ್ಲ ಕಣು, ಈ ಮನೇಲಿ ಮೂರ್ ಕಾಸಿನ ಬೆಲೆ ಇಲ್ಲದ ಮಾಡ್ಬಿಡ್ಕೊಳ್ಳೆ. ನೀನ್ ಎಂಟ್ರು ಊರಿಗೆ ಬಂದ್ ನಾಲ್ಕು ದಿನ ಆಗಿಲ್ಲ, ಆಗ್ಲೇ ಊರ್ಗೆ ಹೊಂಟು ತಿಂತವಳೆ. ಅವ್ರ ಅಪ್ಪ ಬೇರೆ ಬಂದ್ರೆ ಕರ್ಕೊಂಡೋದಕ್ಕೆ. ಹೌದಾ? ಹ್ಮ್ ಸರಿ ಕಣವ. ಏನಾದ್ರು ಸರಿ ಅಂದ್ರೆ ಅಯ್ಯೋ ಗೂ ನನ್ನ ಮಗನೇ, ಹೋಗು ಹೋಗು ಒಳಕ್ ಹೋಗಿ ಅವ್ಳಿಗೆ ಹೇಳು ಗೌರವಸ್ತ್ರ ಮನೆ ಸೊಸೇರಂಗೆ ಮರ್ವಾದಾಗೆ ಒಳಗಿರು ಅಂತ. ತರ ನಾನೆ ತರ ನಾನೆ ತರ ಇದ್ಯಾಕೆ ಮರಕ್ಕೆ ಏನಾತು? ನಿಮ್ಮ ಅವ್ವಂಗೆ ನನ್ನ ನೆರಳು ಬಿದ್ರೆ ಆಗಕ್ಕಿಲ್ಲ, ಒಳ್ಳೆ ಸೌತಿನ ಕಂಡಂಗ ಆಡ್ತಾರೆ. ಹೋಗ್ಲಿ ಆಸಾಟ್ ಉಂಡಕ್ಕೆ ಕುಬಾ. ನೀವ್ ವ್ಯಾಪಾರಕ್ಕೆ ಹೋಗಂಗಿಲ್ಲ, ನಿಮ್ ಅವ್ವ ಶುರು ಮಾಡ್ತಾರೆ ಬೈಯಕ್ಕೆ. ಅದು ನಮ್ಮ ಅವ್ವಂಗೆ ಬೈತಿದ್ರು ಉಂಡಿ ತರಗಾಕಿಲ್ಲ. ತೀಟೆ ಇದ್ರೆ ನೀವೇ ಬೈಸ್ಕೊಳ್ಳಿ. ನೋಟದಾಗಿನ್ನಗೆಯ ಮೀಟಿ ಮೋಜಿನಾಗಿ ಎಲ್ಲೆಯ ದಾಟಿ ಮೋಹವ ತೋರಿದೋಡ ತಂದ ನಾನೆ ತಾನೆ ತಂದಾನು ತಂದಾನೆ ನಾನೆ ತಂದ ನಾನೆ ತಾನೆ ತಂದಾನು ತಂದ ನಾನೆ ತಾನೆ ಮನೆಯವರ ಸಾಕು ನಿಂಗೆ ನಾ ಊರಿಗೆ ಹೋಗ್ತೀನಿ. ನಾನೆ ತಂದ ನಾನೆ ತಾನ ತಂದಾನು ಏಟ್ ದಿಮಾ ಕಮ್ಮಿ ನಿಂಗೆ. ಓಹೋ ಏ ನಿಮ್ ಮಗನಿಗೆ ಹೋಗತನ ಅಕರಿಸಿ ಹೋದ್ರು ಅಟ್ಟೆ ಹೋಯ್ತು ಒಸಿ ಮಾನ ಮರುವತ ನನ್ನ ನಾನೇನ್ ಮಾಡ ಮರುವದೆ ನೋಡಿ ನೋಡಿ ನಿಮ್ಮ ಮಗನಿಗೆ ಸಾಕ್ ಮುಚ್ಚಮ್ಮೆ ಬಾಯ್ನ. ನಾಲ್ಕು ದಿವಸ ಊರಿಗೆ ಹೋಗಿ ಬಂದ್ರೆ ಎಲ್ಲ ಸರೋತದೆ, ನಾ ಬರ್ಲಾ? ಹ್ಮ್
ವ್ಯಾಪಾರಕ್ಕೆ ಪ್ಯಾಟೆಗೆ ಹೋಗಿ. ಪ್ಯಾಟೆಗೆ ಯಾಕಲ್ಲ, ಅವಳ ಊರಿಗೆ ಹೋಗಿ ಅಲ್ಲೇ ಇದ್ಬಿಡು. ಅದಕ್ಕಲ್ಲ, ವ್ಯಾಪಾರಕ್ಕೆ ಹೋಗು ಹೋಗು. ಅಗ್ಗ ಅಂತ ತಿಳ್ಕೊಂಡು ಅದು ನನ್ನ ಭಾಗಕ್ಕೆ ಆವಾಯ್ತು. ಯಾಕೆ ನಿಮ್ಮವ್ವ ನಮ್ಮ ಮರೆಂಕಿನ ಕಡ್ಗಾಣ್ತಾರಂತಲ್ಲ? ಅದು ಹಿಂಗಾದ್ರೆ ಸಂಸಾರದ ಸುಖ ಹೆಂಗ್ ಬಂದಾತು? ನಾ ಏನ್ ಮಾಡ್ಲಿ, ವ್ಯಾಪಾರ ಸಾಪಾರದ ಬಂದಿದ್ದೀನಲ್ಲ, ಏನ್ ಮಾಡಿರಿ? ಎಲ್ಲ ನಮ್ಮ ಅವಂತಾವೇ ಐತೆ. ಹಿಂಗಾದ್ರೆ ಹಿಂಗೆ, ಈಗಿನ ಕಾಲದಾಗೆ ಯಾರಿಗೆ ಯಾರು ಇಲ್ಲ, ನಮ್ ತಾವ ನಾಲ್ಕು ಕಾಸಿದ್ರೆ ಎಲ್ಲಾನು. ನಾ ಇನ್ನೇನ್ ಮಾಡ್ಲಿ? ಇನ್ನೇನ್ ಮಾಡೋದು, ನಿಮಗ್ ನೀವು ಬಂದಿದ್ದೆ ತಗೊಂಡು ಬೇರೆ ಇರೋದು. ಮನೆ ಪಾಲಾಗ್ಲಿ ಅಂತಲ ಆದ್ರೂ ಏನಾಯ್ತು, ನಾನು ಮರೆಂಕಿಗೆ ಅಂತ ಹೊಸಿ ಹಣ ಇಕ್ಕಿವ್ನಿ. ಅದ್ ನಾ ನೀವು ಗಂಡ ಅಂಡ್ರೆ ತಗೊಂಡು ಚಂದಾಕಿರ್ಬೋದು. ಅದೊಂದ್ ಮಾತು ಹೇಳ್ಬೇಡಿ. ಸರಿ ಸರಿ, ನಿಮ್ಮಿಷ್ಟ, ನಾ ಹೇಳೋದು ಹೇಳಿವ್ನಿ. ಬಾಪ ಬಸ್ ಬಂತು. ಹಂಗಾರೆ ಅಪ್ಪ ಹೇಳಿದ್ದೆ ನಂಗೇನು, ಸಂದಕ್ಕೆ ಯೋಚನೆ ಮಾಡಿ, ನಾ ಬೇಕಿದ್ರೆ ಕರ್ಕೊಂಡ್ ಬರಕ್ ಬನ್ನಿ. ಯಾಕೆ ತಿಮ್ಮಣ್ಣ ಸಪ್ಪಿದ್ಯಾ, ಏನ್ ಬೇಕು? ಒಂದ್ ಕಾಫಿ ಕೊಡಿ. ಕಾಫಿ ತರೋ? ಏಯ್ ಯಾವತ್ತು ಇಲ್ದಿರ ನಮ್ಮೂರ್ನ ಹೋಟ್ಲಿಗೆ ಬಂದ್ಬಿಟ್ಟವನೆ. ಯಾರ ಕಾಫಿ? ತಿಮ್ಮಣ್ಣ ಕಂಡ್ಲ ತಗೋ ತಿಮ್ಮಣ್ಣ ಕಾಫಿನ. ಯಾಕೆ ಹಿಂಗ್ ಹೋಯ್ತಾವನೆ?
ಚಂದಾಗೈತಿ, ನಮಗೂ ಒಪ್ಪಿಕೆನೆ. ನನ್ ಮಗ ಓದ್ತವನು, ಪೇಟೆಯವ್ರು ಹಾಕೊಳ್ಳೋದಲ್ಲ ಹುಸಿ ಹಾಕೊಳ್ಳೋದಕ್ಕೆ. ಋಣ ಸಂಬಂಧ ಆಗ್ತಂದ್ರೆ ಎಲ್ಲ ಒಳ್ಳೇದಾಗುತ್ತೆ. ನಾನಿನ್ ಬರ್ತೀನಿ. ಓ, ನಮ್ ರತ್ನವನ್ ನೋಡಕ್ಕೆ ಯೂಟದ್ ಮಂದಿ ಬಂದ್ರೆ ಇನ್ ಮದ್ವೆಗೆ ಎಣ್ಣೆನೇನ ಒಪ್ಕೊಂಡ್ಬಿಟ್ರು. ಹುಡ್ಗ ಓದ್ದವನು, ಬ್ಯಾಟೆ ಕಂಡವನು, ಅದಕ್ಕೆ ಅದಕ್ಕೆ ಯಾಕವ ಈತ ಏನ್ರವ ನನ್ನ ಹೆಂಡ್ರಿಗೆ ಈಟ್ ಪಿಸ್ ಕುಟ್ಟಿದ್ರೆ ಸಾಕು, ಎಲ್ಲ ಅವಳೆ ತಗೊಂಡ್ ಬಂದ್ಬಿಡ್ತಾವಳೆ. ಅವು ನನ್ನ ಹೆಂಡ್ರಿಗೆ ಪ್ಯಾಟೇನಾಗೆ ಯಾವ್ಯಾವ ಅಂಗಡಿಯಾಗ ಏನೇನ್ ಸಿಕ್ತೈತೆ ಎಲ್ಲ ಗೊತ್ತೈತೆ. ಏನು ಇವನ್ನೆಲ್ಲ ನಮ್ ಕಾಲ್ದಾಗ ಕೇಳಿರ್ನು ಇಲ್ಲ, ಕಂಡಿರ್ಲು ಇಲ್ಲ, ಯಾವ್ಯಾವ ಕಾಲಕ್ಕೆ ಹೆಂಗೆಂಗೋ. ಇದನ್ನೆಲ್ಲ ಒಳಗ್ ತಗೊಂಡೋಗು, ನಾನು ಕೆರೆ ದಂಡೆ ತಕ್ಕೋಗಿ ಅಡ್ಡಾಡ್ಬತ್ತೀನಿ. ಬೇಗ ಬರ್ರಿ, ಗವ್ವಳ್ಳಿಗೆ ಸಾಮಾನು ತಗೊಂಡೋಗೋದೈತೆ. ಚಿಕ್ಕಮ್ಮ ಬಂದ್ಲು. ಅತ್ತೆ ಬತ್ತಾವಳೆ, ಬರ್ಲಿ ಬರ್ಲಿ ಬರ್ಲಿ. ಕೊಲಲೇಂ ಪಾಂಡು ಕುಮಾರರಂ ನಾಂ ಕೊಲಲೇ ದುರದೋಳ್ ತಂ ಮಂದಿರಂ ನಾಂ ಕೊಲಲೇ ಅಕಡಗಡ ಕೊಲಗಾಂ ಬಿಟ್ಟೊಡೆ ಆ ಕೌರವೇಂದ್ರಂ ಭುವಿಯೋಳ್ ಬಾಳ್ವನೇ ಮರಂಕಿ ಬಾರಮ್ಮಿ. ಸಂದಕ್ ಮಸಾಲಾಕಿ ಕೋಳಿ ಸಾರು ಮಾಡು ಅಂತ ಹೇಳಿದ್ದೆ, ಮಾಡಿದ್ಯೋ ಹೆಂಗೆ? ಅವಳು ಮಾಡಲಿಲ್ಲ ಅಂದ್ರು ನಾನ್ ಬಿಟ್ಟೇನಾ? ಅಜ್ಜಿ ಅಜ್ಜಿ ನನ್ಗೂ ಹೊಟ್ಟೆ ಹಸಿತ ಹತ್ಕೊಂಡ. ಅಜ್ಜಿ ಮಗಿಗೆ ಉಣ್ಣಕ್ಕಿದ್ದೆ ಹಂಗೆ ಕುಂತವಳೆ. ಬರಮಿ ಎಲ್ರಿಗೂ ತಂದೆ ಹಾಕು. ಇಕೋ ಹೋಯ್ತೀನತ್ತೆ. ಏ ಗುಣ, ಈಚೀಚೆಗೆ ನೀನು ಅದ್ಮೀರ್ ಹೋಯ್ತಾ ಇದ್ದೀಯಾ? ನಾನೆಲ್ಲಿ ಹೋಗಕ್ಕಿಲ್ಲ ಕಣವು, ಈಗ ಉಣ್ಣಕ್ಕೆ ಉಣ್ಣಕ್ಕೆ ಕೋಳಿನು ಇಲ್ಲ ಪುಕ್ಕನು ಇಲ್ಲ. ಹಲ್ಪುಡಿ ಗಮನದೆಣ್ಣೆ ಸಾಬೂನು ಎಲ್ಲ ತಿರೋಗೈತೆ. ಭತ್ತ ಮರಿದೆ ತಗೊಂಬನ್ನಿ. ತತ್ತೀವಿ. ತಂಕೊಡ್ಲಾ ತಂಕೊಡ್ಲಾ, ಆ ನಾಯಿ ಸ್ಥಾನ ಕೇಳಿದೆಲ್ಲ ತಂಕೊಡ್ಲಾ. ಅವಳೇನು ಈ ಮನೆ ಉದ್ಧಾರ ಮಾಡಕ್ ಬಂದಿಲ್ಲ, ಎಲ್ಲ ಕೃಷಿ ಗುಂಡೋಂತರ ಮಾಡಕ್ ಬಂದವಳೆ. ನಿಂದೊಳ್ಳೆ ಕಣಿ ಕಣವ, ಅವಳೇನ್ ಚಿನ್ನ ಕೇಳಿದ್ಲ ಬೆಳ್ಳಿ ಕೇಳಿದ್ಲಾವೋ. ಹೆಣ್ಣು ಸೋಳೆ ಮಗರೆ, ಮೊನ್ನೆ ಬಂದವಳು ಮಾತಿಗೆ ಹೆಚ್ಚಾಯ್ತಲ್ವಾ? ಎತ್ತೋಳು ಸಾಕ್ತೋಳು ಯಾರು ಬೇಡ ಅಲ್ವಾ ನಿಂಗೆ? ನನ್ನೇ ದುರ್ಬಿಟ್ಕೊಂಡು ನೋಡೋ ಗಾದ್ಯನೋ ಸೋಳೆ ಮಗರೆ. ಹ್ಮ್
ಅದೇ ಕಣ್ರವ, ನನ್ನೆಲ್ರಿಗೂ ನಮ್ಮವಂಗೂ ಯಾವಾಗ್ಲೂ ಅರಿ ಜಗಳ. ಅದು ಅಲ್ದಿರ ಮನೆ ಭಾಗ ಆಗಿಸಿಯ. ನೀನೆಂತಿ ಹೇಳ್ದಂಗೆ ಬೇರೆನೆ ಹಾಕ್ಬಿಡು. ಅಂಬ್ಳಿನೂ ತುಂಬೆ ಸೊಪ್ಪ ತಿನ್ಕೊಂಡು ನಿರಂಬಳವಾಗಿರ್ಬೋದು. ನೋಡೋಣ ಕಣ್ರವ, ಶಿವ ಅವನೇ ನನ್ನ ಭಕ್ತಿನ ಕಣ್ರವ. ಬರ್ತೀನಿ ಕಣ್ರವ. ತಂದಿವ್ನೆ ಭೂದೇವಿ. ತಿನ್ನಕ್ಕಿಲ್ಲ, ಮುಂಗು ಕಬ್ಬು ತೈತೋ ಇಲ್ಲ ಅಂತ ತೋರಿಸಿ ಬಿಡ್ತೇನೆ. ಹೇಳಮ್ಮ ನಾಕೆ ಇಟ್ಟಿಗೆ ಹಾಕ್ಬಿಟ್ಬಿಡ್ರಿ. ಎಲ್ಲ ಸೇರ್ಕೊಂಡು ಪಿರಾಣನೇ ತೆಗೆದು ಬಿಡ್ಬೇಕಿತ್ತು. ಎಲ್ಲ ನಿರಂಬಳವಾಗಿರ್ಬೋದಿತ್ತು. ನಾನು ಹೋಗ್ಲಿ ಅಂತ ಇಲ್ಲಿ ಕಂಠ ಬಂದೆ. ನಾ ಏನ್ ಅನ್ನಾಡಿ ಬಿಟ್ಟಿಬೋಗ ಅಲ್ಲ. ನನ್ನ ಹೆಂಡ್ರನ್ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತೈತಿ. ವ್ಯಾಪಾರದ ಬುಟ್ಟಿ ಹಾಗೆ ಮೊನ್ನೆ ಹೇಳಿದ್ದಲ್ಲ, ಸಾಬೂನು ಕಮ್ಮಂದಣ್ಣೆ ಎಲ್ಲ ತಂದಿಟ್ಟಿರ್ಲಿ. ಯಾರಪ್ಪನ ಮನೆದು ಅಲ್ಲ, ತಗೋಬೋದು. ಬೇಡ ಬೇಡ ತಿಮ್ಮ ಜೋಕೆ, ಈ ಆದರಿಗಿತ್ತಿರ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದೀಯಾ. ಈ ಮನೆ ನೆಸ್ಟ್ ಆಗಕ್ಕಿಲ್ಲ. ನಂಗೂ ಗೊತ್ತೈತೆ ಕೂತ್ಕ. ನೀವೆಲ್ಲ ಸೇರ್ಕೊಂಡು ನೆಟ್ಟಿಗೆ ಮಾಡ್ತಿರೋ ನಾ ಕಟ್ಟಿಲ್ವಾ? ಏನ್ಲ ಹಂಗಂದೀಯ, ಇನ್ನೇನ್ಲ ಅನ್ಬೇಕು. ನಿನ್ನ ಕತ್ಲೆ ಕಾವಡ ಅಂದೆ ದುಡುತ್ತಾರೋ ನಾನು ಮೆಡಗಾರಿಕೆ ಮಾಡ್ಕೊಂಡು ಕೂತಿನ್ನವ್ರು ನೀವು. ಕೇಳ್ದೆನವ ನಿನ್ ಕಿರಿ ಮಗನ ಮಾತ, ಅದಕ್ಕೆ ಯಾರ ಸಂಬಂಧ ಬೇಡ ಅಂದೆ. ಈ ಅನಿಷ್ಟ್ ಮುಂಡೆ ಯಾವ ಗಳಿಗೆ ಕಾಯಿತು, ಶುರು ಆಯ್ತು ಸಣಕಾಟ. ಮಗಳೇ ನಂದೇ ಅನ್ನು ಅಂದ ಹಾಗೇನು? ಅಯ್ಯೋ ಅಯ್ಯೋ ಅಯ್ಯೋ, ಹೊಟ್ಟೆಯಲ್ಲಿ ಆಸೆ ಇಟ್ಕೊಂಡ ಮಗ ಅಂತ ಕೂಲಿ ಕಂಬಳ ಮಾಡ್ತಲ್ಲ, ನಂದೇ ಅನ್ನು ಅಂದ ಹಾಗೇನು? ಏ ಗೆಂಡತಿಮ್ಮ, ನೀ ಗೆಡ್ಡೆ ಹೊಟ್ಟೆ ಬೆಳೆಸ್ಕೊಂಡು ನವೀತಾ ಇದ್ದೆಲ್ಲ, ಆಗ ಬಂದ್ ನಿನ್ ದಪ್ಪ ಮಾಡ್ದು ನೋಡು ಆ ನಾಯಕ್ ಸಾನಿ. ದಪ್ಪ ನಾಯಕ್ ಸಾನಿ ಅಂತೀಯೋ? ಸುಳೆ ಮಗನೇ, ನನ್ ಏನ್ ಮಾಡಿಯೋ? ಏನ್ ಮಾಡ್ತೀನಿ ನೋಡ್ತಿರು. ಹಾ
ನಿಮ್ ಜೀವ ತೆಗೆದು ಬಿಡ್ತೀನಿ. ನಡಿಲ ತಿಮ್ಮ ಒಳಕ್ಕೆ, ನಡಿಲ ಒಳಕ್ಕೆ ತಿಮ್ಮ. ಅಯ್ಯೋ ಶಿವನೇ, ಈ ಮನೆಗೆ ಇನ್ನೇನೇನು ಅನಾಹುತ ಕಾದೈತೋ ಕಾಣೆ. ಏನ್ಲ ತಿಮ್ಮ, ಏಟ್ ಯೋಚನೆ ಮಾಡಿದ್ರು ಪ್ರಯೋಜನನೇ ಇಲ್ಲ. ನೀ ಸಂತೋಷ ಆಗಿರ್ಬೇಕು ಅಂದ್ರೆ ಮನೆ ಇಬ್ಬಾಗ ಆಗ್ಲೇಬೇಕು. ಸರಿ ಮತ್ತೆ ಇವತ್ತೆ ಪಂಚಾಯತಿ ಇಟ್ಬಿಡು. ಹಂಗೆ ಮಾಡು, 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 ಹಂಗೆ ಮಾಡು. ಇವಳು ಯಾವಾಗ ಮನೆ ಕಾಲಿಟ್ಲೋ ಆಗ್ಲೇ ಈ ಮನೆ ಒಂದಾಗಿರ್ಕಲ್ಲ ಅನಿಸ್ತು. ಹೌದು 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 ಹಾ ಹೌದು. ಲೇ ಕಾಲ ಕೆಟ್ಟೋಯ್ತು ಬಿಡೆ. ಹಾ ಗಾದೆ ಹೇಳಕ್ಕಿಲ್ವಾ, ಹತ್ತಗೊಂದ್ ಕಾಲ ಸೊಸೆಗೊಂದ್ ಕಾಲ ಅಂತ. ಹೆಂಗಾಗೋಯ್ತ ಪೂನ್ಲ, ಇಂಥವಳು ಮನೆ ಸೇರ್ಕೊಂಡ್ರೆ ಎಲ್ಲ ಹಂಗೆ ಆಗೋದು. ತಮಿಳ ನಾ ಹೇಳಿಲ್ವಾ ಪ್ಯಾಟೆಕ್ಸ್ ಬಂದವಳೆ ಅಂತ. ಹಂಗಂದ್ರಿ ಹೆಂಗೋ ಹೆಂಗಾಯ್ತದ ನೋಡಂತ ತಡಿಲ್ಲ. ಇಲ್ಲಿ ಕೇಳ್ರಪ್ಪ ಕೇಳ್ರಿ, ಕಷ್ಟ ಬಂದ್ರು ಸುಖ ಇದ್ರು ದೇವ್ರು ಕೊಟ್ಟಿದ್ದ ಅನ್ನನ ತಿನ್ಕೊಂಡು ಈ ಅಂತಂದಿರು ರಾಮ ಲಕ್ಷ್ಮಣರಂಗಿದ್ರು ಈಗ ನೋಡಿದ್ರೆ ಬೇರೆ ಆಗಕ್ ಕೂತವ್ರೆ. ನಾನು ಎಷ್ಟು ಹೇಳಿದ್ರು ಇವ್ರು ಕೇಳಕ್ಕಿಲ್ಲ. ಏನ್ ಮಾಡೋದು, ಬೇರೆ ಆಗೋಗ್ಬಿಡ್ತಾವ್ರೆ. ಹಿಂಗಾಗ್ಬಾರ್ದಾಗಿತ್ತು, ಹಿಂಗಾಗ್ಬಾರ್ದಾಗಿತ್ತು, ಹಿಂಗಾಗ್ಬಾರ್ದಾಗಿತ್ತು. ನಮ್ ಕೈಲಿ ಅವಳ ಜೊತೆ ನೀಡಕ್ಕಾಗಕ್ಕಿಲ್ಲ, ಪಾಲಾಗ್ಲಿ ಬಿಡಿ. ಎಷ್ಟಾದ್ರೂ ವರದ ಕನ್ನಡಿನ ಕೂರ್ಸಕ್ಕಾಯ್ತದ? ನಿನ್ನಂತ ಹಾಳು ಮುಂಡೇರಿದ್ರೆ ಮನೆ ಹೊಡೆದು ಯಾರು ದೇವ್ರು ಚೆನ್ನಾಗಿಟ್ಟಿರ್ಲಿ ಸ್ವಾಮಿ ಅಂದ ಹಾಗೆ ಈ ಮನೆನೂ ಚೆನ್ನಾಗಿ ಮುಂದಕ್ಕೆ ಬರುತ್ತೆ ಅಂತ ಇಟ್ಕೊಳ್ಳಿ ಅಂದಾಗೆ ಇನ್ನೊಂದ್ಸರಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸಿ. ಅದರಿಂದ ನಿಮಗೆ ನಿಮ್ಮ ಅಳಿಯ ಮಗಳಿಗೆ ಎಲ್ಲ ಒಳ್ಳೇದಾಗುತ್ತೆ. ಆವತ್ತು ನೀವೇ ಬಂದ್ಬಿಡಿ, ಬಟ್ಟೆ ಕಾಣಿಕೆ ತಗೊಂಡೋಗಿರಂತೆ ನೋಡ್ರ. ಅಲ್ಲ ಸ್ವಾಮಿ, ಇವತ್ತಿಂದ ಇವತ್ತಿಗೆ ಅವತ್ತಿಂದ ಅವತ್ತಿಗೆ ಅಲ್ವೇ. ಅಳಿಮಯ ಮಾವಯ್ಯ ಇನ್ನೇನ್ ಆತಲ್ಲ ಹೊರಡಿ. ಎಲ್ಲಾದ್ರೂ ಹೀಗಂದ್ರೆ ಆಗುತ್ತೆ. ಅಲ್ಲ ಸ್ವಾಮಿ, ಪುರೋಹಿತರ ಕಾಣಿಕೆ ಕೊಡೋದಲ್ವಾ. ನಾನು ಏನ್ ಬರ್ತೀನಿ ತಿಮ್ಮಣ್ಣ, ಬರ್ತೀನಿ ಸ್ವಾಮಿ. ಏನ್ರು ಆಡದಲ್ಲೇ ಕಲ ಕಳಿತೀರ? ನಮಸ್ಕಾರ. ನಮಸ್ಕಾರ, ಆಯ್ತಾ ಕೆಲಸ? ಆಯ್ತಾಯ್ತು. ಆಗೋ ಬನ್ನಿ 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 ಬನ್ನಿ. ನಮಸ್ಕಾರ. ನಮಸ್ಕಾರ ಶಿವನ್ ಮೇಟ್ರು. ನಮಸ್ಕಾರ ಅಮ್ಮ. ನಮಸ್ಕಾರ. ಗೊತ್ತು ಗೊತ್ತು. ಊರ್ ಕಡೆ ಎಲ್ರು ಚೆನ್ನಾಗವ್ರೆ. ಮನೆ ನಿಮ್ ಅಪ್ಪ ಅವ್ರು ಸಿಕ್ಕಿದ್ರು, ಏನಾದ್ರೂ ಹೇಳೋದಿದ್ರೆ ಕೇಳ್ಕೊಂಬ ಅಂತ ಹೇಳಿದ್ರು. ನಾನ್ ಕೂಡ ಮೊನ್ನೆ ತಾನೆ ಬಂದೆ. ಮುಂದ್ವರ ಊರ್ ಕಡೆ ಬರ್ತೀನಿ ಅಂತ ಹೇಳಿ. ಆಯ್ತು, ನಾನಿನ್ ಬರ್ತೀನಿ. ಹಂಗೆ ಬರ್ತಾರೆ ಶಿವಣ್ಣರೆ, ಏನು ತಿಳಿದೋ ಬೇರೆ ಆಗ್ಬಿಟ್ಟವೆ. ಏಟ ಆಗ್ಲಿ ಒಂದೇ ಊರ್ನರಲ್ವಾ, ನಿಮಗ್ ಇರೋಷ್ಟು ನ್ಯಾಯ ಉಳಿದವ್ರಿಗಿದ್ದಾಕೆ. ಪುರ್ಸತ್ತಾದ ಬಂದು ನಮ್ಮ ಮಳಿ ಮೈಂಗೆ ಬುದ್ಧವಾದ ಹೇಳ್ತಾ ಇರೋ ದೊಡ್ಡ ಮಾತು ಆಗಿ
ಕಾಲಾವಕಾಶ ಮಾಡಿಕೊಂಡು ಆಗಾಗ ಬರ್ತೀನಿ ಬರ್ತೀನಿ. ಯಾರಲ್ಲ ನೀರೇ ನಾರಿ ಮುನಿಯೇ, ಯಾರಲ್ಲ ನೀರೇ ನಾರಿ ಮುನಿಯೇ, ಯಾರಲ್ಲ ನೀರು ತಗಿರಿ. ಅಮೇಟ್ರ ನೋಡಿದ್ರ ಎಲೆ ನಿಂಗೆ ಕ್ಲೀನ್ ಮಾಡ್ತಿದ್ರು. ಓ ಯಾರಲ್ಲ ನೀರೆ ನಾರಿ ಮಣಿಯೇ, ಯಾರ ಎಲೆ ನೀರೆ ನಾರಿ ಮಣಿಯೇ, ಯಾರಲ್ಲ ನೀರೆ ನಾರಿ ಮಣಿಯೇ. ಅವ್ರ ಊಟ ಮಾತು ಕತೆ ಏಟ್ ಚಂದ. ಅವ್ರ ಪೇಟೆಲಿ ನೀ ತಾತೆ ಅಂದ ಕೂಡಲೇ ನಂಗೆ ಎಪ್ಪಿಗೆ ಬಂತು. ದೇವಿರವರು ರತ್ನವಂಗೆ ಮತ್ತೆ ಲಂಗ ಬಾಡಿ ಕಮುಂದೆಣ್ಣೆ ಇನ್ನೂ ಏನೇನೋ ಪ್ಯಾಟೆ ಸಾಮಾನೆಲ್ಲ ತಗೊಂಬಾ ಅಂತಂದವ್ರೆ. ಮರಂಗೆ ನೀನು ಒಂದಪ್ಪ ಪ್ಯಾಟೆಗೆ ಬಂದು ಎಲ್ಲ ಕೊಡ್ಸ್ಕೊಡ್ ಮತ್ತೆ ನಾನೇ ಬರ್ಬೇಕೇನು ಮತ್ತೆ ಇದು ನಾಲ್ಕೆ ಮತ್ತೆ ಪ್ಯಾಟೆಗೆ ನಾಲ್ಕೆ ನಾಲ್ಕೆ ತೋಟಕ್ ಬೇಲಿ ಆಯ್ತಲ್ಲ ಉದ್ಕು ಎಲ್ಲ ಬೇಲಿ ಹಾಕಾಯ್ತು. ನೀನ ಪೆದ್ದ ಮಗನೇ ನಾನು ನೋಡೆ ತಿಮ್ಮಣ್ಣ ಬರ್ತಾವನೆ. ಆ ಪೇಟೆ ಸಾಮಾನು ಏನೇನೋ ತರ ಕೇಳಿದ್ದೀನಿ ಅಂದಲ್ಲ ತಂದಿದ್ರಿ ಇಸ್ಕೋ. ನಾವು ಸಿ ಹೊಲದ ಕಡೆ ಹೋಗಿದ್ ಬಂದ್ಬಿಡ್ತೀನಿ. ಬಿಡಿಲ್ಲ ಹೊಸ ಮನೆ ಹೋಗೋದು ಹೋಗಿ ತಡವಾಯ್ತ್ರವ ಎಲ್ಲ ವೈನಾಗಾಯ್ತಾ? ಆಯ್ತು ಕಣ್ರವ, ನಿಮ್ಮಂತವ್ರ ಆಶೀರ್ವಾದ ಇದ್ರೆ ನಂಗೆಂತ ಭಯ ಹೇಳಿ. ಅವರೇ ರತ್ನವಂಗೆ ಅತ್ತಂದಿವಿನಿ ಕೊಡು ತಗಳಿ. ಓ ಇದಿಲ್ಲಿದೆ ಇವತ್ತು ಅವಳೇ ಮೈಸೂರಿಗೆ ಬಂದು ಎಲ್ಲ ತೆಕ್ಕೊಟ್ಲು. ಹೌದಾ? ಅವಳನ್ನ ಮದ್ವೆಗೆ ಮರೀದೆ ಕರ್ಕೊಂಡ್ ಬಾ. ಆಯ್ತು ಕಣ್ರವ್ವ, ರತ್ನವನ್ ಮದ್ವೆಗೆ ನಾವಿಬ್ರು ಜೊತೆಯಾಗಿ ಬರ್ತೀವಿ.
ಹ್ಮ್ ಗೊತ್ತಾಯ್ತದೆ, ನಾ ವ್ಯಾಪಾರ ಮುಗಿಸ್ಕೊಂಡು ಬೇಗ ಅಟ್ಟಿ ಸೇರ್ಕೋಬೇಕು. ಮತ್ತಿನ್ ಕಣ್ರವ ಯಾಕಮ್ಮಿ ರತ್ನಿ ಹಿಂಗ್ ಒಳೊಳಗೆ ನಗಾಡಿಯಾ? ಅವ ಇದ್ನಾಕೊಳ್ಳೋದ್ ಹೆಂಗೆ? ಅದೇ ಅದೇ ಮರಂಕಿ ಇದ್ದಿದ್ರೆ ಸಂದಕ್ಕಿತ್ತು ನೋಡಿ. ತಳಪಳ ಅಂತ ಒಳಿತವಲ್ಲ ಕೊಕ್ಕಿ ಗುಂಡಿಗಳು, ಹಿಂದೇನೋ ಮುಂದೇನೋ, ಹಿಂದೇನೋ ಮುಂದೇನೋ ಹಾಕೋ. ಇವಳನ್ ಪಟ್ಟಕ್ ಬೇರೆ ಕೊಡ್ತೀನಿ, ಬೇಗ ಹಾಕೊಳ್ಳಮ್ಮಿ. ನೋಡವ್ವ ಬೂದಿಸಿದ್ದ ಅಂತಾನೆ, ಏ ತ್ವಾಡ ಹೊಡಿತೀನಿ ನೋಡು. ಬೂದಿಸಿದ್ದ ಖುಷಿಯಾಗಿದ್ದಿ? ಯಾವಾಗ ಹಿಂಗೆ ಇರಪ್ಪ, ಎಲ್ಲಿ ಎರಡ್ ಕಳ್ ಎಲೆ ಕೊಡು ತಗೊಂಡ್ರವ ತಾಳು ಹೊಸರಾಗಿ ತತ್ತೀವ್ನಿ. ನಂಗೂ ಏನ್ರವ ನಂಗು ರತ್ನಿಗ ಹಾಕೊಳಕ್ ತಂದ್ಕೊಟ್ಟಿದ್ಯಲ್ಲ ಅವನ್ನೆಲ್ಲ ನಂಗೂ ತಂದ್ಕೊಡು. ಮಹಾತ್ರವ ಎಲ್ರು ಹೊಲತ್ತಾಕ್ ಹೋದ್ಮೇಗ್ ತಕೊಂಬಾ. ಏನಮ್ಮ ಅದು ಬರೀಬೇಡ ಬಂದೆ ಕಡತೆ. ತಿಮ್ಮಣ್ಣ ಯಾಕ ಹಂಗೆ ಹೋಗ್ತೀಯ? ಜಾಕಾಯ್ ತರ ಕೇಳಿಸ್ನಲ್ಲ ಮರ್ತ ಹೆಂಗೆ ವ್ಯಾಪಾರದಾಗ ನಾ ಮರಿಯೋಸಂತ. ತಗಳಿ ಇರು ದವಸ ತತ್ತೀನಿ. ನಂಗೂ ಗಮ್ಮಂದಣ್ಣೆ ತತ್ತ, ನೀನ್ ಎಂಡ್ರು ಯಾವಾಗ್ಲೂ ಅದನ್ನೇ ಅಂತ ಹಚ್ಕೊಳ್ಳೋದು. ಪಾಠ ಕಂಡವಳು ನಾನು ಹಚ್ಕೋಬೇಕು ತಿಮ್ಮಣ್ಣ. ಮರೀದೆ ಮುಂದಿಂದಪ್ಪ ತತ್ತ. ಹ್ಮ್ ತತ್ತೀವ್ ಹೇಳಿ.
ಏನು ಅಂದ್ರೆ ತಿಮ್ಮ ತಂದಿರೋದೆಲ್ಲ ಹಾಕೊಂಡ್ರೆ ನಮ್ಮ ಎಣ್ಣೆ ಏಟ್ ಚಂದ ಕಾಣಿಸ್ತದಲ್ವಾ? ನೀನು ತರ್ಸಾಕೋ ಬಹು ಪಸಂದ ಕಾಣ್ತೀಯ. ಸಾಕು ಸುಮ್ನಿರಿ ಹುಡುಗಾಟ, ರತ್ನಿ ಇನ್ನೂ ಹೋಗಿಲ್ಲ, ಕಿರ್ಮನಿಯಾಗವಳೆ. ಏನಾಯ್ತು ಗಂಡಿನಿಸ್ಯ? ಅದನ್ನೆಲ್ಲ ಅವತ್ತೇ ಹೇಳಿವ್ನಿ, ಮುಂದಿನ ಕಿತ್ತ ಅವ್ರು ಬರೋದ್ರಾಗೆ ತಿಮ್ಮನ್ಗೆ ಹೇಳಿ ರತ್ನಿಗೆ ಏನೇನ್ ಬೇಕೋ ಎಲ್ಲ ತರ್ಸ್ಕೋ. ನಮ್ಮಂತ ಬಡವ್ರ ಮನೆಗ್ ತಾವ್ ಬರೋದು ನಮ್ ಪುಣ್ಯ. ಕುಂತ್ಕೊಳ್ಳಿ. ಏನ ತಿಳ್ಕೊಂಬಿಡಿ, ಈಗ್ಲಾದ್ರೂ ಕುಂತ್ಕೊಂಬೋದಲ್ಲ. ಬಂದ ವಿಷಯ ತಿಳಿಸ್ಬಿಟ್ಟು ಕುತ್ಕೋತೀನಿ. ಮೊನ್ನೆ ತಾನೇ ನಿಮ್ ಊರಿಂದಲೇ ಬಂದೆ. ನಿಮ್ ತಂದೆ ಹೇಳಿದ್ರು ನೀವು ನಿಮ್ ಯಜಮಾನ್ರು ಹಬ್ಬಕ್ಕೆ ತಪ್ಪದೇ ಹೋಗ್ಬೇಕಂತೆ, ವಿಷಯ ತಿಳಿಸ್ಬಿಡು ಅಂದ್ರು. ಅಷ್ಟೇ, ನಾನು ಈ ಹಳ್ಳಿಗೆ ಮೇಸ್ಟ್ರ್ ಆಗಿ ಬಂದ್ಮೇಲೆ ನಿಮ್ಮಷ್ಟು ನಯ ನಾಜೂಕು ನಿಮ್ಮಂತ ಸುಂದರ ಯುವತಿಯರನ್ನ ಈ ಹಳ್ಳಿಲಿ ನೋಡ್ಲೇ ಇಲ್ಲ. ಕೂತ್ಕೊಳ್ಳಿ, ಒಂದ್ ಕಡೆಗೆ ಕಾಪಿ ತತ್ತೀನಿ. ಗೊತ್ತಾಯ್ತು, ನಾನು ಶಾಲೆ ಹೋಗ್ಬೇಕು. ಅಯ್ಯೋ, ನಿಮ್ಮ ನಂಗೆ ಕಳ್ಸಕ್ಕಾಯ್ತದ? ವಸಿತಾಳೆ, ಮನೆ ಚಿಕ್ಕದಾಗಿದ್ರು ತುಂಬಾ ಚೊಕ್ಕವಾಗಿ ಇಟ್ಕೊಂಡಿದ್ರಿ. ಎಲ್ಲ ನಿಮ್ಮಂತವ್ರ ಆಶೀರ್ವಾದ. ನೀವು ಐ ಪ್ರೀತಿಯಿಂದ ಮರಂಗಿ, ನೀನು ತಾನು ಅಂತಂದ್ರೆ ಸಾಕು. ಆಗ್ಲಿ, ಸಂತೋಷ. ಕಾಫಿ ಅಲ್ಲ, ಕಾಫಿ. ಕಾಫಿ ಕಾಫಿ ಅಲ್ಲ, ಕಾಫಿ. ಕಾಫಿ ಕಾಫಿ. ಮದುವೆ ಮಾಡಿದ್ರೆ ಅತ್ತೆ ಮನೆ ಒಗತನ ಕಲ್ತು ಸರಿಯಾಗಿ ಬಾಳ್ತಿದ್ಲು. ಈಗ ನಾಯಿ ತಾನೆ ಪಟ್ಟ ಹಾಕೊಂಡು ಇವಳು ಸೊಳ್ಳೆ ಆಡತ್ತ. ಕಲ್ ತಗೊಂಬಿಟ್ಟ ಹೊಡಿಯೋದಕ್ಕೆ ಹೇಳಮಕ್ಕೆ ಯಾಕ್ರು? ಶಿವ ಕೊಟ್ಟಿದ್ ಉಂಡ್ಕೊಂಡು ತಿನ್ಕೊಂಡು ಇರೋದು ಬಿಟ್ಬಿಟ್ಟು ಹಾಕ್ತೀನಿ ನೋಡಿ. ಬರ 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 ಬಾ, ಬತ್ತಾಸ್ ಕೊಡ್ತೀನಿ ಬರ್ರಿ ಬರ್ರಿ. ಏನ್ ಗಲಾಟೆ ಹುಡುಗರು, ಗಲಾಟೆ ಮಾಡ್ಬಾರ್ದು. ಗಲಾಟೆ ಮಾಡ್ಬೇಕಾದ್ಮೇಲೆ ಹೋಗಿ ಹೋಗಿ ಹೋಗಿ. ಲೋ ತಿಮ್ಮ, ಹಿಂಗಾದ್ರೆ ವ್ಯಾಪಾರ ಹೆಂಗೋ? ಬಿಡ್ರವ, ವ್ಯಾಪಾರ ಇದ್ದೇ ಇರ್ತದೆ. ಅವ್ವ, ನಂಗೆ ಈ ಜಗಳ ಪಗಳ ಅಂದ್ರೆ ಆಗಕ್ಕಿಲ್ಲ ಕಣ್ರವ. ಅನ್ನ ಬತ್ತೀನಿ ಕಣ್ರವ. ಸರಿ ಕಣಪ್ಪ.
ಬರ್ಲಾ? ಹೋಗ್ಬಿಟ್ ಬಾಪ್ಪ. ಮನೆಗೆ ಬಂದ ಮ್ಯಾಕೆ ನಮ್ ಕ್ರಮ ಎಲ್ಲ ಬೇರೆ ಬೇರೆನೆ. ಇನ್ ವಸಿದಿನ ತಾಳಿ ನಿಮ್ಮನ್ ಶಿವಣ್ಣ ಅವ್ರಂಗ್ ಮಾಡ್ತೀನಿ. ಶಿವಣ್ಣ ಮೀಟರ್ ಬಂದಿದ್ರಾ? ಇತ್ತನ ಹೋದ್ರು ಏನಿಸ್ಯ? ಬನ್ನಿ ಒಳಗ್ ಮಾತಾಡೋಣ. ಅದೇನ್ ಸೋಕಿ ಸಾಮಾನು, ಅದೇನ್ ಹೆಣ್ಮಕ್ಳು, ನಾ ಬೇರೆ ಕಾಣೆ. ಕೂತ್ಕಳಿ, ಕಾಫಿ ತತ್ತೀನಿ. ಮರಂಕಿ, ನಾವು ರತ್ನವನ್ಗೆ ಒಳಗಡೆ ಹಾಕೊಳಕ್ಕೆ ಲಂಗ ಬಾಡಿ ಎಲ್ಲ ಕೊಡಿಸ್ಕೊಟ್ಟಿರ್ನಿಲ್ವಾ? ಅದು ಊರಿನ ಹೆಣ್ಮಕ್ಳಿಗೆಲ್ಲ ಟಂಗೂರ ಹಾಕ್ಬಿಟ್ಟಿದೆ. ಟಂಗೂರ ಗುಟ್ಟ ಕರೆದು ಬಸವನ್ ಸೊಸೆನು ಕೇಳದೆ, ಕೆಂಪವನ್ ಸೊಸೆನು ಕೇಳದೆ, ಆ ಸೊಸೆನು ಕೇಳದೆ, ಈ ಸೊಸೆನು ಕೇಳದೆ. ಇನ್ನು ಒಳ್ಳೇದೇ ಆತು, ಬ್ಯಾಗ್ ಬೇಗ ದೊಡ್ಡೋರಾಗ್ಬೋದು. ದೊಡ್ಡತನ ಇರ್ಲಿ. ಮರಂಕಿ, ನಾ ಈ ವ್ಯಾಪಾರ ಮಾಡ್ತಾ ಇವನಲ್ಲ, ಇದ್ ಸರಿನಾ? ಬುಡಿ ಮತ್ತೆ ಯಾವ ಕಾಲಕ್ಕೂ ಸೀಮೆಣ್ಣು ಕುಪ್ಪಿ, ಕಸ್ತೂರಿ ಮಾತ್ರೆ, ಗಾಜಿನ ಗೋಲಿ, ಕಾರದ ಕಡ್ಲೆ ಇವನ್ನೇ ಮಾಡ್ಕೊಂಡಿದ್ರೆ ನಾವು ಮುಂದ್ ಬರೋದ್ ಯಾವಾಗ? ಅಂಗಾರೇನು ಇಲ್ಲ, ಬಂಗಾರೇನು ಇಲ್ಲ. ನಾ ಹೇಳಿದ ವ್ಯಾಪಾರ ಮಾಡಿ, ಈ ಗೂಡ ವ್ಯಾಪಾರನ ಬಿಟ್ಬಿಟ್ಟು ಸಣ್ಣ ಅಂಗಡಿ ಇಡಣ, ಒಳ್ಳೆ ರಾಜಾರಾಣಿ ಹಂಗಿರ್ಬೋದು. ಅದೇನೋ ಸರಿ ಅನ್ನು. ಲಂಗ ಬಾಡಿ ಗಮುಂದೆಣ್ಣೆ ಟೇಪು, ಓಹೋ, ಏಟೊಂದ್ ಸಾಮಾನ್ ತರೋ ಕೇಳವ್ರೆ. ಹೌದು, ಮೇಟ್ರ್ ಯಾಕೆ ಬಂದಿದ್ರು? ಮಾರಿ ಹಬ್ಬಕ್ಕೆ. ನಮ್ಮಪ್ಪ ಮೇಟ್ರಿಕಲ್ಲಿ ಊರಿಗೆ ಬರೋಕ್ ಕೇಳಿ ಕಳ್ಸವ್ರೆ. ನಾ ಹೆಂಗ ಹೋಗಕ್ಕಾಯ್ತದೆ? ಇಷ್ಟೊಂದ್ ಸಾಮಾನ್ ತರೋ ಕೇಳವ್ರೆ, ಏನ್ ಮಾಡ್ಲಿ ಮತ್ತೆ? ನಿಂದೊಳ್ಳೆ ಕಣಿ ಕಣಮ್ಮೆ, ವ್ಯಾಪಾರಕ್ಕೂ ಹೋಗು ಅಂತೀಯ, ಊರಿಗೂ ಬಾ ಅಂತೀಯ. ಹಿಂಗ್ ಮಾಡಣಿ, ಹೆಂಗಿದ್ರು ಮೇಟ್ರ್ ನಾಳೆ ಊರಿಗೆ ಹೋಗ್ತವ್ರೆ, ನೀನು ಹೋಗ್ಬಿಡು ಅವ್ರೊಟ್ಟಿಗೆ. ಅದ್ ಹೆಂಗ್ ಹೊಂಟೋಗ್ಬಿಡ್ಲಿ ನಿಮ್ಮನ್ ಬಿಟ್ಟು? ಉಜ್ಜಿ ಹೊಂಟೋಗ್ಬಿಡು ಅಂದ್ರೆ ಅವ್ರ ಜೊತೆಯಾಗಿ ಹೊಂಟೋಗ್ಬಿಡು ಅಂತಲ್ಲ. ಹೆಂಗಿದ್ರು ನಾಳಿಕೆ ಮೇಟ್ರು ಊರಿಗೆ ಹೋಗ್ತವ್ರೆ ಅಲ್ವಾ, ಅವ್ರ ಜೊತೆಯಾಗ ನಿನ್ನೂ ಕರ್ಕೊಂಡೋಗ್ ಮನೆಗ್ ಬಿಟ್ಬಿಡು ಅಂದ್ರೆ ಬೇಡ ಅಂತಾರ್ಯಾ? ಹಂಗಾರೆ ಹಂಗಾರೇನು ಇಲ್ಲ, ಬಂಗಾರನೂ ಇಲ್ಲ. ನಾ ಹೋಗಿ ಮೇಟ್ರನ್ ಕೇಳ್ಕೊತೀನಿ, ನಾಳೆ ನಾ ವ್ಯಾಪಾರ ಮುಗಿಸ್ಕೊಂಡು ಗವಳ್ಳಿ ದಾರಿ ಹಿಡಿತೀನಿ, ನೀವು ನಿಮ್ಮೂರ್ ದಾರಿ ಹಿಡೀರಿ. ಆಯ್ತು ನನ್ ರಾಜ, ನೀವೇಟು ಒಳ್ಳೆಯವರು. Thank you.
ಇವಳು ದೊಡ್ಡರು ಅದೇ ಟೊಳ್ಳವಳು. ಹಂಗಾರೆ ಮಾರಿಯೊಬ್ಬಕ್ಕೆ ಊರಿಗೆ ಒಬ್ಳು ಹೋಗಕ್ಕಿಲ್ಲ ಅಂದ್ಲ? ಹೌದ ತಿಮ್ಮಣ್ಣ. ಹ್ಞೂ ಮುದಪ್ಪರೇ, ಹೋಗಕ್ಕಿಲ್ಲ ಅಂತ ಬೋಟ ಮಾಡಿದ್ಲು. ಶಿವನ್ ಮೇಟ್ರು ಯಾವ್ರಂತ ಮನ್ಸ, ಅಲ್ದೆ ಒಂದೇ ಊರ್ ಬೇರೆ. ಅದಕ್ಕೆ ಮರಂಕಿನ ಅವ್ರ ಜೊತೆಯಾಗಿ ಕಳಿಸ್ಬಿಟ್ಟು ನಾ ಇತ್ತಾಗ ನಡೆದು ಬಂದಿ. ಈ ಜೊತೆಗೆ ಅವ್ರ ಮನೆ ಸೇರ್ಕೊಂಡಿರ್ಬೈದು. ಒಳ್ಳೇದಾಯ್ತು ತಕೋತಿಮ್ಮ. ಹಬ್ಬ ತಿಂಡಿ ಮರಿಯಿದೆ, ಮರಂಕಿ ಕೊಡು. ಆಗ್ಲಿ ಕಣ್ರವ. ಹಬ್ಬಕ್ಕಂತೂ ಕರ್ಕೊಂಡ್ ಬರ್ನಿಲ್ಲ, ರತ್ನಿ ಮದುವೆಗಾದ್ರೂ ಕರ್ಕೊಂಡ್ ಬರ್ತಿದ್ದಾನೆ. ಅದಕ್ಕೆ ಕರ್ಕೊಂಡ್ ಬರ್ದೆ ಇರಕ್ಕಾಯ್ತದ? ಅವಳೇ ಬರ್ತೀನಂತ ಕುಂತವಳೆ, ನಾನ್ ಬರ್ತೀನ್ರವ. ಗ್ರಾಮಫೋನ್ ಅದು. ಏನ್ಲ ಕಾಳ, ಇವಳು ಬಂದಿದ್ದೆ ಬಂದಿದ್ದು, ನಮ್ಮೂರ್ ಕಾಣದೆ ಇರೋದೆಲ್ಲ ಕಾಣಂಗಾತು. ಇದ್ಯಾವ ಮಹಾ, ಮೈಸೂರಿಗೆ ಬಂದ್ ನೋಡ್ಲ ನೀನು ಅವಳ ಜೊತೆ ಇದ್ದಾಗ್ಲ? ಇದೇನು ಈ ಪಾಟಿ ಹುಡುಗರು ಮನೆ ಮುಂದೆ ಜಮಾಯಿಸ್ಕೊಂಡವ? ಬನ್ನಿ ಒಳಕ್ಕೆ ಹೇಳ್ತೀನಿ. ಇದೇನಮ್ಮಿ ಈ ಪಾಟಿ ಶಬ್ದ? ಇದು ಗ್ರಾಮಫೋನ್ ಅಂತ. ಓ, ಇದು ಗ್ರಾಮಫೋನ್. ಬ್ಯಾಟಿಯಾಗ ನಾನು ನೋಡಿವಿನಿ. ಇನ್ಮ್ಯಾಕೆ ಪ್ಯಾಟವ್ರು ಏನೇನ್ ಮಾಡ್ತಾರೋ ನಾವು ಅದ್ನೆ ಮಾಡ್ಬೇಕು. ಹಂಗೇನೆ ತಡಿ ತಡಿ. ಕಣ್ಮುಚ್ಕೊ ನಿಂಗಂದ್ ಕೊಡ್ತೀವಿ. ಮಾತಾ
ಕಮ್ಮಂದೆಣ್ಣೆ ಸೆಂಟು ಅಂತ ಅಂತಿದ್ರೆ ಅಲ್ಸಿದನ್ನ ತಂದವ್ರೆ, ಇದನ್ನೆಲ್ಲ ತಿನ್ಬೇಕಾ? ನಾವೇನ್ ತಿರ್ಬೇವ್ರ ಮುಚ್ಚಮಿ ಸಾಕು ಕಂಡಿವ್ನಿ ಬಹು ಕನಂತಾರಿ ಎಂದು ನೋಡುತ್ತಿಡು. ದೇವಿರವರು ಪ್ರೀತಿಯಿಂದ ನಿನ್ನೆಂಡ್ರಿಗ್ ತಗೊಂಡೋಗ್ ಕೊಡು ಅಂತ ಕೊಟ್ಟಿದ್ರೆ ಅದನ್ನೆಲ್ಲ ಅಲ್ಸಿದ್ದು ಪಳ್ಸಿದ್ದು ಅಂತ ಹಂಗಂದೆ. ಇಟ್ಟಿಗೆಲ್ಲ ಕೋಪ ಮಾಡದ? ಹೋಗ್ಲಿ ಬರ್ರಿ ಅನ್ನೋರಂತೆ ಬರ್ರಿ. ನೋಡ್ಲಾತಿದ್ದೂರ ನನಗಂತೂ ಈ ನಾತ ತಡೆಯಕ್ಕಾಗಕ್ಕಿಲ್ಲ. ನಿನ್ನ ಹೆಂಡ್ರಿಗೆ ಹೇಳಿ ಹೇಳಿ ಸಾಕಾಯ್ತು, ನೀನೇ ಹೊಸಿ ಸಂದಿಗೊಂದಿ ಎಲ್ಲ ನೋಡು, ಯಾಕ್ ನಾನೇ ಸತ್ ಬಿದ್ದಿರ್ಬೇಕು. ಇದ್ಯಾಕಲ ಮಗ ಹಿಂಗ್ ನಗಾಡಿಯ? ಹ್ಞೂ, ನಿನ್ ಸೊಸೆ ತಲೆ ಕುದ್ಲಾಗೆ ಒಂದ್ ಹೆಗ್ನ ಏನು, ನಾಲ್ಕ ಹೆಗ್ನ ಸತ್ ನಾರ್ತಾವೆ ಅಕ್ಕ. ಅವಳೆ ಬತ್ತ ಅವಳೆ, ನೀನೇ ಹೊಸಿ ಮೂಸ್ ನೋಡು. ಇದೇ ನಮ್ಮಿ ನಾತ? ನಾತ ಅಲ್ಲಾತೆ ಇದು, ಇದು ಗಮಲ್ದೆಣ್ಣೆ ಮರಂಕಿ ಹಾಕತ್ತಾಳಂತೆ. ಮರಂಕಿ ಹಾಕೊಂತಾಳೆ ಗಮಲ್ದೆಣ್ಣೆ? ಎಬ್ಬೇವಾಸಿ ಇದೆಲ್ಲಿಂದ ಬಂತೇಳು. ಅದು ಅದು ಹೇಳ್ತೀಯ ಇಲ್ಲೇ ಇಲ್ಲ, ನೀನು ಪರಕೆ ಪೂಜೆ ಮಾಡ್ತೀವ. ಎಸ್ ಮರ ರಾಗಿ ಜೋಳ ತುರಿದು ಇಸ್ಕೊಂತೀಯ. ನೋಡ್ದವ್ಳು ದಿಮಾಕ ಹೆಂಗ್ ಸೀರೆ ಹುಟ್ಟವಳ, ಯಾವನ ಸಾವಂತಿ ಹೇಳ್ಕೊಟ್ಲಿ ಹಂಗ್ ಹುಟ್ಟಗೋ ಅಂತ. ಏನ್ ಹೆಂಗ್ ನೋಡ್ತೀಯ ನೆಲೆಯಲ್ಲಿ ಹಿಂಗ ಸೀರೆ ಉಡೋದು? ಒಂದೇ ಸತ್ತು ನನ್ ಮನೆಯನ್ನ ಗುಡಿಸಿ ಗುಂಡಾವಂತರ ಮಾಡು. ಅಯ್ಯೋ ದರಿದ್ರ ಮುಂದೆ ಸರಿಯಾಗಿ ಸೀರೆ ಉಟ್ಕೋ. ಏನೇ ನಾಯಿ ಕಣಗಿ ಲಂಗ ಪಂಗ ಉತ್ಕೊಂಡ್ ನೆಲ್ದಾಡ್ತೈತಿ, ಕೇಡ್ಗಲ್ಕ ನಾಯಿ ಮೊಟ್ಟೆ ಇಡ್ತಂತೆ. ಈಗ ನಿಂಗೇನಾಯ್ತವೋ ಅವಳು ಲಂಗ ಹಾಕೊಂಡ್ರೆ? ಅಯ್ಯೋ ನನ್ ಮಗನೇ, ಅವಳು ಉಟ್ಕೊಂಡ್ರೆ ನನ್ಗೇನಾಯ್ತು? ನಾಳೆಯಿಂದ ಚಡ್ಡಿ ಹಾಕೋಬೇಡ, ಸೀರೆ ಉಟ್ಕೋ, ಅವ್ಳು ಚಡ್ಡಿ ಹಾಕಲ್ಲಿ. ಲೋ ಚಿಕ್ಕ, ನಿನ್ನೆಂಡ್ರು ಗಮ್ಮಂದಣ್ಣೆ ಹಾಕತ್ತಾಳೇನೋ? ಅದ್ ಒಂದೇ ಅಲ್ಲ ಕಣ್ಲ, ಪೌಡ್ರು ಆಮ್ಯಾಕ್ ಲಂಗ. ಏ ನನ್ನೆಂಡ್ರು ಎಲ್ಲಾನುವೆ, ಆಮ್ಯಾಕೇನೋ ಹೇಳ್ತಾರಲ್ಲ ಒಳಿಕೆ ಮಾಡಿ ಅದೆಲ್ಲ ಹೆಂಗೋ ತಿಳ್ಕೊಂಡ್ ತತ್ತ ಅವನೇ. ಅವನೆಂಡ್ರು ಎಲ್ಲ ಹಾಕೊಂತಾಳೆ, ಈ ಸೋಚಿ ಸಾಮಾನ ಎಲ್ಲ ಹಾಕಂತ ಅವಳಲ್ಲ, ಅವನೆಂಡ್ರು ಹೆಂಗವಳೆ ಅಂತ ನೋಡಪ್ಪ. ಚಿಬಣನ ಹೆಂಡತಿ ಮರಕ್ಕೆ ಹೀಗೆ ಇರೋದು. ಮರಂಕಿ ಅಂತೂ ಕೊನಕ್ಕೆ ನೀನೇ ಗೆದ್ಬಿಟ್ಟೆ ನೋಡು. ಯಾಕಂದ್ರೆ ಹಂಗಂದಿರ? ನೋಡು ಮತ್ತೆ, ನಮ್ ಮದ್ವೆ ಆದಾಗ್ಲಾಯ್ತು, ನಿನ್ ಸುದ್ದ ಏನು, ಸೋಕಿ ಸಾಮಾನೇನು, ನೀ ಹಾಕೊಳ್ಳೋದಿರ್ಲಿ, ಇಡೀ ಗವ್ವಳ್ಳಿನಾಗೆ ಯಾರ್ ನೋಡ್ಲಿ ನಿನ್ನಿಸ್ಯಾನೆ. ಅಲ್ಕಂಡ್ರೆ ಮನ್ಸ ಅಂದ್ಮ್ಯಾಕೆ ಕಾಡ್ ಪಿರಾಣಿ ಸಾಮಾನ ನಾವನು, ಕ್ಲೀನಾಗಿ ಶುದ್ಧವಾಗಿ ಇರೋದ್ ಬೇಡ್ವಾ? ಹ್ಮ್ ಹೌದು ಅನ್ನು. ಆ ಮತ್ತೀಗ ನಮ್ ಶರೀರ ನಮ್ ಬಟ್ಟೆ ಶುದ್ಧವಾಗಿದ್ ಬಿಟ್ರೆ ಸಾಕ, ನಮ್ ಮನ್ಸೂನು ಶುದ್ಧವಾಗಿರೋದ್ ಬೇಡ್ವಾ? ಎಲ್ಲನೂ ಶುದ್ಧ ಇರ್ಬೇಕು. ತಣಿಗೆ ಮುಂದೆ ಕನಸು ಕಾಣ್ತಾ ಇದ್ದೀರಾ? ಅನ್ನ ಹಾಕ್ತೀನಿ ತಾಳಿ. ಏನಾಯ್ತು? ಯಾಕೋ ಒಂಥರ ಆಯ್ತದೆ. ಕೂತ್ಕೋ ಕೂತ್ಕೋ, ಯಾಕೆ ಮೈ ಗುಸಾರಿಲ್ವಾ? ಹಸಿ ಹೊಟ್ಟೆನಾಯ್ತದೆ. ನಿಂಗ್ ಯಾಕೆ ಹೊಟ್ಟೆ ನೋವು ಬಂದದೆ ಅಂತ ನಂಗೆ ಗೊತ್ತದೆ. ಒತ್ತೊತ್ತಿಗೆ ಮುದ್ದೆ ತಿನ್ಕೊಂಡಿದ್ರೆ ಯಾವ ನೋವು ಬರಾಕಿಲ್ಲ, ಅನ್ನ ಉಪ್ಪಿಟ್ಟು ಆಳು ಮೂಳು ಅಂತ ತಿಂತಿದ್ರೆ ಹಿಂಗೇನೆ. ಅದಕ್ಕೆ ಮತ್ತೆ ನಿಮ್ಗೇನು ಗೊತ್ತಿಲ್ಲ ಅನ್ನೋದು. ಮತ್ತೆ ಮತ್ತೆ ನಿಮಗೆ ಹೆಣ್ಣು ಬೇಕೋ ಗಂಡು ಬೇಕೋ? ಮತ್ತೆ ನಂಗೆ ಎರಡೂ ಬೇಕು. ಅನ್ನ ಹಾಕ್ತೀನಿ ತಾಳಿ. ಎಲ್ಲರ ಉಂಟಾ? ಕೂತ್ಕೋ ಕೂತ್ಕೋ, ನಿನ್ ಬಿಮ್ಮನ್ಸೆ. ಓ ನಿನ್ ಹಂಗೆ ಬಿಟ್ಟವ್ರು ಉಂಟಾ? ಈಗ ನಾವು ಉಣ್ಣಿಸ್ತೀನಿ. ಹ್ಮ್
ಕಾಣ್ಬೇಕು. ಇಲ್ಲಿ 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 ಕಾಳ ಹೇಳ್ದ ಎಂಡ್ರು ಶಿವಣ್ಣಿಂದ ಬಸರಂತೆ ಸುವಳ ಮಗನ್ನ ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ. ನಡೆಯಲ್ಲ. ಏನ್ ಗುರು, ಯಾವಾಗ್ಲೂ ಆ ಮರಂಕೆ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಿಯಲ್ಲ, ಇದೆಲ್ಲ ಅತಿಮ್ಮನ್ ಕಿವಿಗೆ ಬಿದ್ರೆ ಹಾಕ್ತೀನಿ ನೋಡ. ಲೋ ನೋಡ್ಲ, ಅತ್ಲೆ ಬತ್ತವನೆ ನೆಂಡ್ರ ಸೋಡ ಅಂತೇನು. ನೀನ್ ಎಂಡ್ರ ಬೇಡ ಕಳ್ಕೊಂಡಿದ್ದೀನಿ, ಸುಮ್ಕಿರ್ಲೆ ಕಾಳ ಇದ್ ನೆಟ್ಕಿರಕ್ಕಿಲ್ಲ. ಸುಮ್ಕಿರ್ಲೆ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡ್ದಂಗೆ ನಿನ್ ಎಂಡ್ರು ಶಿವಣ್ಣನ ಜೊತೆ ಸಂಬಂಧ ಇಟ್ಕೊಂಡೋಳೆ ಅನ್ನೋದು ಊರಿಗೆಲ್ಲ. ಗಣಂದಾರಿ ನನ್ನ ಮಗ ಇವನು, ಇವನ್ನೇ ಕಡೆಯಾಗಿ ಬಂದ್ಬಿಟ್ಟೆನಲ್ಲ, ಬಿಸಾಕು ಬಿಸಾಕ. ಏನೋ ಒಂದ್ ಏಟ್ ಹೊಡೆದ್ರೆ ತಡ್ಕೋಬೋದಣ್ಣ, ಆದ್ರೆ ಈ ಹಲ್ಕ ನನ್ ಮಗ ಬಾಯಿ ಬಂದಂಗೆಲ್ಲ ಮಾತಾಡ್ತಾವ್ನೆ. ಈ ದರಿದ್ರೆ ನನ್ ಮಗನಿಂದಾನೆ ಮನೇಲಿರೋ ಅಬ್ದಿರೋ ಅವ್ದಿರೋ ಎಲ್ರೂ ಈಚೆಗೆ ಬರ್ತಾರೆ. ಏನಿಲ್ಲ ನೋಡ್ತೀಯ, ಉಗಿರ ಮಾಕ್ಯ. ಇಲ್ಲ ಕಣ್ಣ, ತೆಪ್ಪಾಯ್ತಿನಂಕಿತ. ಯಾರ ಮನೆ ಇಸ್ಸೇನೇನ ನೀ ಮಾತಾಡಿದ್ ಕೇಳಿದ್ನೋ, ಸಿಗದು ಊರ್ ಮುಂದೆ ತೋರ್ನ ಕಟ್ಬಿಡ್ತೀನಿ. ಓ ಸರ್ ಹೋಗ್ಲ ಹೋಗ್ಲ. ಆ ತಿಮ್ಮ ಮನೆಗೆ ಹೋಗ್, ಇನ್ ಮ್ಯಾಕೆ ಈ ಪೋಲಿ ಐಕ್ಳ ಜೊತೆ ಸೇರ್ಬೇಡ. ಅಯ್ಯೋ ಶಿವನೇ, ಇದೆಲ್ಲ ಹೆಂಗಾತು, ಎಲ್ಗ ಹೋಗಿದ್ರಿ? ಆ ಸುಳೆ ಮಗ ಕಾಳ ನಿನ್ ಬಗ್ಗೆ ಇಲ್ದೆಲ್ಲ ಮಾತಾಡ್ತಾನೆ. ನನ್ಕೊಂಡ್ರೆ ನಮ್ಗೇನು, ನಿಮ್ಗೆ ಯಾಕದಲ್ಲ, ಒಂದ್ ಕಿತ ನೋಡ್ತಾರೆ ಎರಡ್ ಕಿತ ನೋಡ್ತಾರೆ. ಆ ದರಿದ್ರ ಸುಳೆ ಮಗ ಇವತ್ತ ಒಂದ್ ಬುರುಡೆ ಕಳ್ಸಿ ಬಿಡ್ತಿದ್ದೆ. ಅಷ್ಟ್ರಾಗ ನಿಮ್ ಕುಸ್ತಿ ಬಸಪ್ನವರು ನಡೀರಿ ಒಳಕ್ಕೆ, ಸ್ನಾನ ಮಾಡಿ ಶುದ್ಧ ಮಾಡ್ಕೊಳ್ಳಿರಂತೆ. ಒಂದ್ ಪ್ರಸಂಗ ಏನಾದ್ರು ಹೇಳ್ತಿ ಮಣ್ಣು, ಒಂದೊಳ್ಳೆ ಪ್ರಸಂಗ ಹೇಳ್ತಿ ಮಣ್ಣು. ಯಾಕೋ ನಮ್ ತಿಮ್ಮಣ್ಣ ಸಪ್ಪ ಕುಂತ್ಕೊಂಡವನಲ್ಲ, ನೋಟದಾಗೆ ನಗೆಯ ಮೀಟಿ ಮೋಜಿನಾಗೆ ಎಲ್ಲೆಯ ದಾಟಿ ಮೋಡಿಯ ಮಾಡಿದೋಳ ಪರಸಂಗಾಯಿತೆ ಪರಸಂಗಾಯಿತೆ, ಮೋಹಾವ ತೋರಿದೋಳ ಪರಸಂಗಾಯಿತೆ ಪರಸಂಗಾಯಿತೆ. ಬದುಕೆಲ್ಲ ಹೂವಾಗ್ಲಿ ಅಂತ ಗುಲಾಬಿನೇ ಹುಡುಕಿ ತಂದೆ, ಮೂರು ಹೊತ್ತು ಮರಿದಂಗೆ ಹೃದಯದಾಗಿಕೊಂಡಿದ್ದೆ, ಕಂಪ ಕೊಡುವ ಹೂ ಕೂಡ ಕಂಪ ಕೊಡುವ ಹೂ ಕೂಡ ನನ್ನ ಜೊತೆ ಮುನಿದೈತೆ. ಏನೇ ಆದ್ರೂ
ಮುಳ್ಳಾಗಿ ಉಳಿದೈತೆ ನೋಟದಾಗ ನಗೆಯ ಮೀಟಿ ಮೋಜಿನಾಗೆ ಎಲ್ಲೆಯ ದಾಟಿ ಮೋಡಿಯ ಮಾಡಿದೋಳ ಪರಸಂಗೈತೆ ಪರಸಂಗೈತೆ ಮೋಹವ ತೋರಿದೋಳ ಪರಸಂಗ ಐತೆ ಪರಸಂಗ ಐತೆ ಮನೆಯೆಲ್ಲ ಬೆಳಗ್ಲಿ ಅಂತ ಹೊಸ ದೀಪ ಹಚ್ಚಿದೆ ಮನಸ್ಸೆಲ್ಲ ಅಟ್ಟಿ ಉರಿದು ಮೈಯಾಗೆ ಉರಿನಾಟೈತೆ ಎದೆ ಬೆಂಕಿ ಆರಿಸೋಕೆ ಎದೆ ಬೆಂಕಿ ಆರಿಸೋಕೆ ತಾಳ್ಮೆಯ ನೀರು ಇದೆ ಅದು ಕೂಡ ಕಿಡಿಯಾಗಿ ಕೆಂಡವಾಕಾರೈತೆ ನೋಟದಾಗ ನಗೆಯ ಮೀಟಿ ಮೋಜಿನಾಗೆ ಎಲ್ಲೆಯ ದಾಟಿ ಮೋಡಿಯ ಮಾಡಿದೋಳ ಪರಸಂಗೈತೆ ಪರಸಂಗೈತೆ ಮೋಹಾವ ತೋರಿದೋಳ ಪರಸಂಗೈತೆ ಸಂಗೈತೆ ಬಿಡಿಸದ ಒಗಟೊಂದು ಎದೆ ಬಿಡದೆ ತೊಡಕಾಯ್ತೆ ನೆನೆದಾರೆ ಜೋರಾಗಿ ಗೊಂದಲದ ಬೀಡಾಯ್ತೆ ಹಗಲಿರುಳು ಗೋಳಾಗಿ ಬಾಳು ಬರೀ ಕತ್ತಲಾಯಿತೆ ನೋಟದಾಗೆ ನಗೆಯ ಮೀಟಿ ಮೋಜಿನಾಗೆ ಎಲ್ಲೆಯ ದಾಟಿ ಮೋಡಿಯ ಮಾಡಿದೋಳ ಪರಸಂಗೈತೆ ಪರಸಂಗ ನನ್ನಂತ ಪಾಪಿಗಳಿಗೆ ಅಕ್ರವ್ವ 100 ವರ್ಷ ಓ ತಿಮ್ಮಣ್ಣ ನೆನೆಸ್ಕೊಂಡಂಗೆಲ್ಲ ನಿನ್ನ ಆದ್ರೆ ಇದ್ದೇ ಇರ್ತೈತಿ ಮದುವೆ ಕೆಲಸ ಎಲ್ಲ ಹೆಚ್ಚು ಕಮ್ಮಿ ಮುಗ್ದಂಗಾತು ಇನ್ನು ಉಳಿದಿರೋದು ಚಪ್ರ ಹಸೆ ಮಣೆ ಕುಸಿ ಕೆಲಸ ನೋಡ್ಲ 2-3 ದಿನದಿಂದ ಪ್ಯಾಟೆ ಸಾಮಾನು ತರ್ಸಕ್ಕೆ ಅಂತ ಪಟ್ಟಿ ಮಾಡ್ಕೊಂಡವಳೆ ಒಂದ್ ಸಾಮಾನು ಮರೀದೆ ಆಯ್ತ್ರಯ್ಯ ತಗೊಂಬತ್ತೀವಿ ನೀನ್ ತರದೇ ಇದ್ರೆ ನನ್ ಬಿಟ್ಟಾಳ ನಿನ್ ಬಂಟ ಅವನಲ್ಲ ಅದೇನೇನ್ ಬೇಕು ತೋರಿಸ್ಕೋ ನಂಗೆ ಜಮ್ರ ಐತೆ ಹೋಗಿದ್ ಬರ್ತೀನಿ ನಮ್ ರತ್ನಿ ಸೋಕಿ ಸಾಮಾನೆಲ್ಲ ನಾವು ವ್ಯಾಪಾರಕ್ಕೆ ಹೋಗ್ಬಿಟ್ ಬರ್ತೀನಿ ರವ ತಾಳ್ತಾಳು ಬಿಸಿ ಮುದ್ದೆ ಆಗೈತೆ ಉಂಕೊಂಡೋಗಿವಂತೆ ಇಲ್ಲ ಕಣ್ರವ ನಾವು ವ್ಯಾಪಾರಕ್ಕೆ ಹೋಗ್ಬಿಟ್ ಬರ್ತೀನಿ
ನೆನ್ಪಾತು, 100 ವರ್ಷ ಆಯ್ಸು ನಿಮ್ಗೆ. ಸರ್ ಆಯ್ತು, ಅಲ್ಲಿ ನೋಡಿದ್ರೆ ದೇವಿರವರು ನಂಗೆ 100 ವರ್ಷ ಆಯ್ಸು ಅಂದ್ರು, ಇಲ್ಲಿ ನೋಡಿದ್ರೆ ನೀನ್ ನನಗೆ 100 ವರ್ಷ ಆಯ್ಸು ಅಂತಿದ್ಯ. ಬಂಗಾರಿ, ನಂಗೆ 200 ವರ್ಷ ಆಯ್ಸು. ನೋಡು ಮರಂಕಿ, ನಮ್ಮ ರತ್ನವನ್ ಮದ್ವೆನ ಭೋ ವಿಜೃಂಭಣೆಯಿಂದ ಮಾಡ್ಬೇಕು ಅಂತವ್ರೆ, ಅದಕ್ಕೆ ದೇವಿರವರು ತಪ್ಪದೆ ನಿನ್ನೂ ಕರ್ಕೊಂಬ ಅಂದವ್ರೆ. ಹಂಗೆ ಆಗ್ಲಿ, ಮದುವೆ ಹೋಗೋಕೆ ಭೋ ಇಷ್ಟ ಆಗೈತೆ, ಹಂಗೆ ನಿಮ್ ಪ್ರೀತಿ ಮುದ್ದಪ್ಪನ್ ನೋಡಕ್ಕೆ ಭೋ ಆಸೆ ಆಗೈತೆ. ಹಂಗಾರೆ ಹಿಂಗ್ ಮಾಡಣೆ, ನಾನು 4 ದಿನ ಮುಂದಾಗ ಹೋಗಿ ಕೆಲಸ ಕಾರ್ಯ ನೋಡ್ಕೊಂಡು ಮೈಸೂರಿಗೆ ಬಂದ್ಬಿಡ್ತೀನಿ. ನೀನಲ್ಲಿ ದೊಡ್ಡ ಗಡಿಯಾರ ತಗೋ ಬಂದಿರು, ಆಮ್ಯಾಕಿಂದ ನಾನು ನೀನು ರತ್ನವಂಗೆ ಏನಾರ ಮುಗಿ ತಗೊಂಡು ಮದ್ವೆ ಹೋಗೋಣಿ. ಓಹೋ, ನೀವು ಹೇಳಿದ್ಮೇಕೆ ಮುಗೀತು. ದೇವಿರವ್ವ, ರತ್ನಿ, ಮುದ್ದಪ್ಪರು ಎಲ್ಲಾರನ್ನೂ ನೋಡ್ದಂಗಾಯ್ತದೆ. ಒಳ್ಳೆ ಸಮಯಕ್ಕೆ ಜ್ಞಾಪಿಸ್ತೇನೆ ನಾನು. ಮಳ್ಳೆಗೌಡ್ರು ಹಿಂಗಾಸೋ ಹಂಗಾಸ್ ಬಂದ್ಬಿಡ್ತೀವಿ. ಲೇ ತಿಮ್ಮಣ್ಣ ಭೂವತ್ನಿಂದ ಕೆಲಸ ಮಾಡ್ತಾವನೆ, ಅವನ್ ಕರ್ಕೊಂಡು ಉಣ್ಣಾಕಿಕ್ಕಣ್ಣಂದ್ರೆ. ತಿಮ್ಮಣ್ಣ ಉಣ್ತಾ ಇರು, ಬಂದ್ಬಿಡ್ತೀವಿ. ತಿಮ್ಮ ಬಾರ್ಲಾ, ಉಣ್ಬಿಟ್ಟು ಆಮೇಲೆ ಚಿಂತನೆ ಮಾಡುವಂತೆ. ಅಪ್ಪಾರು ಬಂದ್ಬಿಡ್ಲಿ ಕಣ್ರು. ಈಗ ತಾನೆ ಇಳಿಯ ಕೊಟ್ಟು ಬರಕ್ ಹೋಗೋರೆ, ಬರೋ ಕೇಟೋತಾಯ್ತದೋ ಏನು? ನೀ ಬಾ ಮುದ್ದ, ನೀನು ಬಾರ ಹೋಗೋಣವೋ. ಈಗಳೀಗಳ್ ಉಂಡು ಬರುವೆನು ನಾನು, ಕೆಲಸವ ಮಾಡುತ್ತಿರೋ ತಳಾಂಗ ತದಿಗಿಣ ತೋಂ ತೋಂ. ದೊಡ್ಡ ಉದ್ದಲಾದ ಸಿಗಿ ಬಿದ್ದೆ ಸಿಗಿ ಬಿದ್ದೆ ತಿಮ್ಮಣ್ಣ, ತಿಮ್ಮಣ್ಣ, ಚೇರ್ಮನ್ರು ನಿನ್ ಪಂಚಾಯತಿ ಕಟ್ಟೆ ಕರ್ಕೊಂಬಂದವ್ರೆ. ನನ್ನ ಏ, ನಾನ್ ಯಾವ ದೊಡ್ಡ ಮನುಷ್ಯ ಅಂತ ಪಂಚಾಯತ್ ಕಟ್ಟೆ ಕರೀತಾರ ನನ್ನ? ನಾನ್ ಪಂಚಾಯತಿ ಮನುಷ್ಯ ಅಲ್ಲ ಕಡ, ಹೋ ಉಣ್ಣಕ್ಕೆ ಕ್ರವ. ಶಿವಣ್ಣನಗು ನಿನ್ ಈಗ್ಲೇ ಕರ್ಕೊಂಬಂದವ್ರೆ, ಇವತ್ ನಿಂದೆ ಅಂತ ಪಂಚಾಯತ್ಗೆ. ಓಹೋ ಹಂಗ, ಹಂಗಾರೆ ನಾ ಓಡ್ ತಂದ್ಬಿಡ್ತೀನಿ ಕಣ್ರವ. ಖಾಲಿ ತಣ್ಗಿನ್ ಬಿಟ್ಬಿಟ್ಟಂಗ್ ಹೋಗ್ ಬರ್ತೀಮ್ಮ. ಇಲ್ಲ ಕಣ್ರವ, ನಾವ್ ಹೋಗಿ ಏನ್ ವಿಷಯ ತಿಳ್ಕೊಂಡ್ ಬಂದ್ಬಿಡ್ತೀನಿ. ಹಿಂಗಾಸಿಂದ ಹೋಗಿ ಹಂಗಾಸಿಂದ ಬಂದ್ಬಿಡ್ತೀನಿ. ನಾಯ್ಸಿದ್ದ ನಡಿಲ ಹೋಗ್ ಬರವ. ಗೌಡ್ರಿಲ್ದಿರೋ ಹೊತ್ನಾಗೆ ತಿಮ್ಮನ್ ಯಾಕೆ ಕರ್ಕೊಂಡೋದ್ರು? ನಾಲ್ಕು ಜನ ಮಾನ ಮರ್ವಾದೆಯಿಂದ ಬದುಕಬೇಕು ಅಂತಿರೋ ಜನ ವಸಿ ಕೇಳ್ರಿ. ಊರ್ನೇ ಕೆಡ್ಸ ಸೋಳೆ ಮಗ ಇಲ್ಲೇ ಕುಂತವ್ ನೋಡ್ರಿ, ಮಳ್ಳಿ ಕುಂತಂಗೆ. ಇವನ್ ನಿಂಗೆ ಬಿಡಬಾರ್ದು, ಇವನಿಂದ ನಮ್ಮ ಹಳ್ಳಿ ಹಾಳಾಗೋಗ್ಬಿಟ್ಟದೆ. ಇವನ್ ನಿಂಗೆ ಬಿಟ್ರೆ ನಮ್ಮ ಹಳ್ಳಿ ಇನ್ನೂ ಹಾಳಾಗೋಗ್ಬಿಡ್ತದೆ. ಇವನು ನಾವ್ ಯಾರು ಇಲ್ದಿರೋ ಹೊತ್ನಲ್ಲಿ ನಮ್ಮ ಹೆಣ್ಣ ಇಕ್ಕಳಿಗೆ ಪ್ಯಾಟೆ ಅವ್ರು ಹಾಕೊಂತಾರ ನೋಡಿ, ಅಂತ ಮನೆಯಾಡ್ ಸಾಮಾನ್ಗಳನ್ನೆಲ್ಲ ತಂದು ಕೊಟ್ಟವ್ನು ಇವನು. ಇವನ್ ನಿಂಗೆ ಬಿಡಬಾರ್ದು. ಇವನಿಂದ ನಮ್ಮ ಮನೆ ಹೆಣ್ಮಕ್ಳೆಲ್ಲ ಹಾಳಾಗೋದ್ರು. ನಮ್ಮ ಮನೆ ದಾಸ ಧಾನ್ಯ ಇಲ್ಲ, ಇವ್ನ ಹೊಟ್ಟೆಯೊಳಗೆ ಸುರಿಸ್ಕೊಂಡವನೆ. ನೋಡ್ರಪ್ಪ, ಈ ತಿಮ್ಮನಿಂದ ನಮ್ಮ ಮನೆ, ನಮ್ಮ ಕೇರಿ, ನಮ್ಮ ಹೆಣ್ಮಕ್ಳು ಎಲ್ಲ ಹಾಳಾಗ್ತಾ ಇದ್ದಾರೆ ಅಂತ ಹೇಳ್ತಿದ್ರಲ್ಲ, ಅದೇನ್ ಮನೆ ಹಾಳಾಗೋ ಸಾಮಾನು ಅಂತ ಹೇಳಿದ್ರಲ್ಲ, ಅದನ್ನ ಸ್ವಲ್ಪ ಬಿಡಿಸಿ ಹೇಳಿ ನೋಡೋಣ.
ಅದೆಂತಿದ್ರು ಸೀರೆ ಒಳಗೆ ಲಂಗುವಂತೆ, ಅದೆಂತದ ಗಮಲದ ಎಣ್ಣೆ ಅಂತೆ, ಎಗ್ಗಿನ ವಾಸ್ತೆ ಅಂತೆ, ಎಂತದ ಸ್ನೋ ಅಂತೆ, ಅದೆಂತದ ಪೌಡರ್ ಅಂತೆ, ಆಮೇಕೆ ರೋಕೆ ಒಳಗೆ ಬಾಣಲಿ ಬಾಣಲಿ. ಈ ಮನೆ ಆ ಸೂಳೆ ಮಗನ ಮಾಡಬಾರ್ದ ಮಾಡಿ ಊರನ್ನ ಕೆಡ್ಸವನೆ. ಈ ಸೂಳೆ ಮಗನ ಸುಳೆ ಬಿಡಬಾರ್ದು. ಈ ಮನೆ ಆ ಸೂಳೆ ಮಗನ್ನ ನಮ್ಮ ಊರ್ ಕಾಲಿಡ್ದಂಗ್ ಮಾಡಿದ್ರೆ ಎಲ್ಲ ಸರಿ ಹೋಯ್ತದೆ. ಏನಪ್ಪಾ ತಿಮ್ಮ, ಮನೆ ಯಜಮಾನರು ಇಲ್ದಲೇ ಇರೋ ಸಮಯದಲ್ಲಿ ಈ ಸಾಮಾನೆಲ್ಲ ತಂದ್ಕೊಟ್ಟಿರೋ ದಿಟುವ, ನೀನ್ ಮಾಡಿರೋ ಸರಿಯೋ ತಪ್ಪೋ ಹೇಳು. ತಿಳಿದೆ ಮಾಡ್ಬಿಟ್ಟ ಕಣ್ರಪ್ಪ, ಈ ದಿಕ್ಕಿಲ್ದ ಪರದೇಸಿ ತಪ್ಪನಲ್ಲ, ಒಟ್ಟಿಯಾಗ ಹಾಕೊಂಬಿಡಿ. ಇದ್ದಂಕಿತ ಈ ಪಾಪ ಕೈಟ್ರೆ ನನ್ನ ಕೈದ ನಾಗರ ಕಡಿಗೆ. ಇವನಿಗೆ ದಂಡ ಹಾಕ್ಲೇಬೇಕು. ಹಾ ದಂಡ ಹಾಕ್ಲೇಬೇಕು ಇವನಿಗೆ, ದಂಡ ಹಾಕ್ಲೇಬೇಕು ಇವನಿಗೆ, ದಂಡ ಹಾಕ್ಲೇಬೇಕು. ಎಲ್ಲರೂ ಕಿರ್ಚಾಡ್ದೆ ಸ್ವಲ್ಪ ಸುಮ್ಕಿರಿ. ಏನಪ್ಪ ತಿಮ್ಮ ಇವ್ರು ಕೇಳಿದಕ್ಕೆ ಏನ್ ಹೇಳ್ತೀವಿ? ಈಗ ಇನ್ನೂರು ರೂಪಾಯಿ, ಮುನ್ನೂರು ರೂಪಾಯಿ, ತಲೆ ಬೋಳಿಸಲೇಬೇಕು, ಐನೂರು ರೂಪಾಯಿ, ಏಳ್ನೂರು ರೂಪಾಯಿ. ಮಾಡಬಾರ್ದು ಮಾಡಿದೆ ಅಂತೇಳಿ ಊರ್ನವರೆಲ್ಲ ಕೈ ಬಿಟ್ಟಿದ್ರೆ ನಾ ಏನ್ ತಪ್ಪು ಮಾಡಿದೆ ಅಂತ. ಸುಮ್ಕಿರಿ ಸುಮ್ಕಿರಿ. ಅಯ್ಯೋ ಪಾಪ, ಒಂದು ನೂರು ರೂಪಾಯಿ ಹಾಕಿದ್ರೆ ಸಾಲ್ದೆ? ಏನಪ್ಪ ತಿಮ್ಮಣ್ಣ ನೂರು ರೂಪಾಯಿ ಎಲ್ಲಿಂದ ತರ್ಲಪ್ಪ? ಯಾರನ್ನಾರು ಜಾಮೀನ್ ಕೊಡ್ತೀನಪ್ಪ? ಮೊದ್ಲು ಅವರವ್ರ ಹೆಂಗ್ಸರನ್ನ ಮಕ್ಕಳನ್ನ ಸೊಸೆದಿರನ್ನ ಬಿಗಿಯಾಗಿ ಇಟ್ಕೊಂಡಿದ್ರೆ ಅವನೇ ಅತ್ತನ್ ಮಾಡ್ತಾ ಇದ್ದ, ಇವ್ರಿಗೆ ಕದ್ದು ಕದ್ದು ಕೊಂಡ್ಕೊತಾ ಇದ್ರು. ಅವ್ರ ಹೆಂಗ್ಸರು ಮಕ್ಕಳನ್ನ ಬಿಗಿಯಾಗಿ ಇಟ್ಕೊಳ್ಳೋ ಗಂಡಸ್ತನ ಇವ್ರಿಗೆ ಇದ್ದಿದ್ರೆ ಇವ್ರು ಯಾಕೆ ಇಲ್ಲಿವರೆಗೂ ಬರ್ಬೇಕಾಗಿತ್ತೇಳಿ? ಹೆಣ್ಮಕ್ಳು ಕ್ಲೀನ್ ಆಗಿರುತ್ತಪ್ಪ, ಅವ್ರ ಸಂದಾಗಿರೋ ಬಟ್ಟೆ ಬರೀ ಹಾಕೊಳ್ಳುತ್ತಪ್ಪ, ಪ್ಯಾಟರ್ನ್ ಅವ್ರು ಮಾತ್ರ ಸೋಕಿ ಮಾಡಬಹುದು. ನಮ್ಮ ಹಳ್ಳಿ ಹೆಣ್ಮಕ್ಳು ಸೋಕಿ ಮಾಡಿದ್ರೆ ತಪ್ಪೇನೈತಿ? ನಾವು ಕಷ್ಟಪಟ್ಟು ದುಡಿದ್ರಲ್ವಾ ಪ್ಯಾಟರ್ನ್ ಅವ್ರು ಸೋಕಿ ಮಾಡೋದು? ಪಾಠ ಮಾ ಹೋಗುವ, ನಮ್ಮ ರತ್ನಿ ಮದುವೆ ಆದ್ಮೇಲೆ ನೋಡ್ಕೊಳ್ತೀನಿ ನನ್ನ ಮಕ್ಕಳನ್ನ. ಒಂದ್ ಕೈನ ಉಣ್ದೇನೆ ಬಂದ್ಬಿಟ್ಟಂತೆ. ಬಾ ತಿಮ್ಮ ಬಾರು ಹೋಗು ಉಣ್ಣಕ್ಕೆ. ಇವನಿಂದ ನಮ್ಮನೆ ಹೆಣ್ಮಕ್ಳೆಲ್ಲ ಹಾಳಾಗೋದ್ರು. ನಮ್ಮ ಮನೆ ದವಸ ಧಾನ್ಯ ಇಲ್ಲ, ಇವ್ನ ಹೊಟ್ಟೆಯೊಳಗೆ ಸುರಿಸ್ಕೊಂಡವನೆ. ಏನೋ ಆಗ್ಬಾರ್ದಾಗೋಯ್ತು ತಿಮ್ಮ. ಹುಣ್ಣು
ತಣ್ಣಗೆ ಮುಂದಂಗೆಲ್ಲ ಕುಂತ್ಕೋಬಾರ್ದಪ್ಪ, ಇಟ್ಟು ತಣ್ಣಗಾಯ್ತದೆ. ಮತ್ತೆ ನೀನೇ ಹೋಗೇಳು. ತಿಮ್ಮಣ್ಣ, ತಿಮ್ಮಣ್ಣ ಉಂಡ್ಬಿಡು ತಿಮ್ಮಣ್ಣ. ಮುದ್ದಪ್ಪರೇ, ನನ್ನುಣ್ಣು ಅಂತೀರಾ? ಇಲ್ಲ ಇಲ್ಲ ಮುದ್ದಪ್ಪರ, ಈ ಹೊತ್ತಿಗೆ ನನಗೆ ಅನ್ನದ ಋಣ ತೀರೋಯ್ತು. ತಿಂದ್ರೆ ಇಸಾಗೋಯ್ತದೆ, ಇಸಾಗೋಯ್ತದೆ. ಏನು ಮಾಡ್ಬೇಕು? ದುಃಖ ತಡೆಯೋಕೆ ಯಾವ ದೇವರಿಂದ ಸಾಧ್ಯವಿಲ್ಲ. ತಾರೀಕೆಲ್ಲ ಸರಿ ಹೋಯ್ತದೆ. ನಡೀರಿ ಒಳಕ್ಕೆ, ನಡೆಯವ. ಬಾಬರತ್ನಿ ಮಳಿಕೆ ಬಾಮ. ನನ್ನಣೆ ಬರಕ್ಕೆ ನೀವೇ ಹಾಕತ್ತೀರಿ? ಅಳಬಾರ್ದು, ಅಳಬಾರ್ದು. ಈ ದರಿದ್ರ ನನ್ನ ಮಗನಿಗೆ ಒಳ್ಳೆ ಶಿಕ್ಷೆನ ಕೊಟ್ರು. ಅಳಬಾರ್ದು ಚುಟಿ, ಅಳಬಾರ್ದು. ಯಾವಾಗ್ಲೂ ದಗ್ತಾ ಇರ್ಬೇಕು. ಹ್ಮ್, ಎಲ್ಲಿ ಗೊತ್ತಾತು? ಹೋಗಿ ಮನೆ ಕಣಿ, ಒತ್ತರಕ್ಕೆ ಎದ್ದು ನಿಮ್ಗೆ ಒಂದೊಳ್ಳೆ ಕತೆ ಹೇಳ್ತೀನಿ. ಹ್ಮ್, ಒಳ್ಳೆ ಕತೆ. ನೀವು ಯಾವತ್ತೂ ಕೇಳಿರಬಾರ್ದು ಅಂತ ಕತೆ ಹೇಳ್ತೀವಿ. ಹೋಗಿ 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 ಮನೆ ಕಣಿ ಹೋಗಿ.
ಮಗ ಅಂತ ಕೂಲಿ ಕಂಬಳ ಮಾಡಿ ನಿನ್ ದೊಡ್ಡವನು ಮಾಡಿದೆ. ಏ ಗುಡ್ಸಟ್ಟಿ ಮಾತು ಕೇಳ್ಕೊಂಡು ಮನೆ ಬೇರೆ ಪಾಲ್ ಮಾಡ್ತಿದ್ದೀಯ, ಮನೇನ ಮುರಿದವಳು ಇವತ್ತಲ್ಲ ನಾಳೆ ನಿನ್ ಬಾಳ್ ಮುರಿದೇ ಮುರಿತಾಳೆ. ಸಂಕಿಲ್ಲೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡ್ದಂಗೆ ನಿನ್ ಹೆಂಡ್ರು ಶಿವಣ್ಣನ ಜೊತೆ ಸಂಬಂಧ ಇಟ್ಕೊಂಡವಳೆ ಅನ್ನೋದು ಊರಿಗೆಲ್ಲ. ಶರೀರ ನಮ್ ಬಟ್ಟೆ ಶುದ್ಧವಾಗಿದ್ಬಿಟ್ರೆ ಸಾಕ, ನಮ್ ಮನ್ಸೂನು ಶುದ್ಧವಾಗಿರೋದ್ ಬೇಡ್ವಾ? Yeah.
ತೇರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ ಮರಗಿಡ ತೂಗ್ಯಾವೇ ಹಕ್ಕಿ ಹಾರ್ಯಾವೇ ಮರಗಿಡ ತೂಗ್ಯಾವೇ ಹಕ್ಕಿ ಹಾರ್ಯಾವೇ